ನಮಸ್ತೆ ಡೇ ರಾಸ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಈ ಒಂದು ವಿಡಿಯೋದ ಉದ್ದೇಶ ಬಹಳ ಡಿಫ್ರೆಂಟ್ ಆಗಿದೆ ಯಾಕೆ ಅಂತಂದರೆ ಈಗ ಆಲ್ರೆಡಿ ಪಿ ಎಸ್ ಸಿ ಎಕ್ಸಾಮ್ಸ್ಗಳು ಮತ್ತು ಸ್ಟಾಪ್ ಆಗಿ ತುಂಬ ದಿನಗಳಾಗಿವೆ ಮತ್ತು ಫೈವ್ ಫಾರ್ಟಿ ಫೈವ್ ಫೋರ್ ನಟು ಎಕ್ಸಾಮ್ ಒಂದು ನ್ಯಾಯಾಲಯದಲ್ಲಿ ಒಂದು ತೀರ್ಪು ಬರೋವರೆಗೂ ಅದೇನು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪಿ ಎಸ್ ಸಿ ಪ್ರಿಪ್ರೇಷನ್ ಆಗ್ಬೇಕಾದ ಹುಡುಗರು ತುಂಬಾ ಜನ ಇದ್ದಾರೆ ಡಿಗ್ರಿ ಮುಗಿಸಿ ವೇಟ್ ಮಾಡ್ತಿರೋರು ತುಂಬಾ ಜನ ಇದ್ದಾರೆ ಹಾಗಾಗಿ ಅವರು ತಮ್ಮ ಸಮಯವನ್ನ ವ್ಯರ್ಥ ಮಾಡ್ದಂಗೆ ಕರೆಕ್ಟಾಗಿ ಪಿ ಎಸ್ ಐ ಪ್ರಿಪರೇಷನ್ ಇರೋ ಸಿಕ್ಕಿರೋ ಟೈಮ್ ಯಾಕೆಂದ್ರೆ ಈಗ ಈ ನೋಟಿಫಿಕೇಶನ್ಸ್ ಎಲ್ಲ ಮುಗಿಯಿಸೋದಕ್ಕೆ ಮಿನಿಮಮ್ ಅಂದರೂ ಸಿಕ್ಸ್ ಮಂತ್ಸ್ ಆಗ್ಬೋದು ಅದಕ್ಕಿಂತ ಜಾಸ್ತಿ ಆಗ್ಬೋದು ಆ ಒಂದು ಸಮಯದಲ್ಲಿ ಇವರು ಬೇರೆ ಟೈಮ್ ವೇಸ್ಟ್ ಮಾಡಿ ಕೆಲವರು ಪಿ ಎಸ್ ಐಗೆ ಅಂತ ಕೂತಿರ್ತಾರೆ ಕೆಲವು ವಿದ್ಯಾರ್ಥಿಗಳು ನಮ್ಮ ಪೊಲೀಸ್ ಆಗಲೇಬೇಕು ನಮ್ಮ ಪಿ ಎಸ್ ಐ ಆಗಲೇಬೇಕು ಅಂತ ಕೂತಿರ್ತಾರೆ ಅಂಥ ವಿದ್ಯಾರ್ಥಿಗಳು ಈ ಒಂದು ಸಮಯನ ವ್ಯ ವ್ಯರ್ಥ ಮಾಡ್ದಂಗೆ ಯಾವ ರೀತಿ ಪಿ ಎಸ್ ಐ ಮುಂದೆ ಬರೋ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಥವಾ ಟ್ವೆಂಟಿ ಫೈವ್ನಲ್ಲಿ ಬರೋ ಪಿ ಎಸ್ ಐ ಎಕ್ಸಾಮ್ಗಳನ್ನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅವ್ರು ಯಾವ ರೀತಿ ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಬೋದು ಅನ್ನ ಒಂದು ಮಾರ್ಗದರ್ಶನ ಕೊಡೋಕ್ಕೋಸ್ಕರ ಈ ಪಿ ಎಸ್ ಐ ಟ್ವೆಂಟಿ ಫೋರ್ ಅನ್ನೋದನ್ನ ನಾನು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಇದೇನಿಲ್ಲ ತುಂಬ ಸಿಂಪಲ್ ಇರುತ್ತೆ ನಾನು ಅದರಲ್ಲಿ ಕೆಲ ಹುಡುಗರು ನನಗೆ ಹೇಳ್ತಿದ್ದಾರೆ ಸರ್ ಯಾಕೆ ಬರೀ ಓನ್ಲಿ ಡಿಗ್ರಿ ಹುಡುಗರು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅನೌನ್ಸ್ ಮಾಡಿದ್ದೆ ಓನ್ಲಿ ಡಿಗ್ರಿ ಹುಡುಗರು ಮಾತ್ರ ಅಂತ ಫೈನಲ್ ಇಯರ್ ಹುಡುಗರು ಮಾತ್ರ ಅಂತ ಅನೌನ್ಸ್ ಮಾಡಿದ್ದೆ ಏನಕ್ಕೆ ಅಂತ ಅಂತಂದರೆ ಒಂದು ಎರಡು ಮೂರು ವಿಚಾರಗಳಿದೆ ಅದರಲ್ಲಿ ಫಸ್ಟ್ನೇದು ಈಗ ಡಿಗ್ರಿ ಮುಗಿಸಿದ ವಿದ್ಯಾರ್ಥಿಗಳು ಏನಿರ್ತಾರೆ ಅವರಿಗೆ ಝೀರೋ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಅವರು ಮೋಲ್ಡ್ ಮಾಡ್ಬೋದು ಅವ್ರನ್ನ ನೀಟಾಗಿ ಮೋಲ್ಡ್ ಮಾಡ್ಬೋದು ಅವ್ರನ್ನ ಆದರೆ ಬಟ್ ಈಗ ಆಲ್ರೆಡಿ ಮೂರು ನಾಲ್ಕು ಎಕ್ಸಾಮು ಬರ್ದಿರೋರ್ನ ಎಕ್ಸಾಮ್ಗಳು ಅಟೆಂಡ್ ಮಾಡಿರೋರ್ನ ಅಥವಾ ಈಗ ಆಲ್ರೆಡಿ ಪ್ರಿಪ್ರೇಷನ್ ಆಗಿರೋನ್ನ ಸ್ವಲ್ಪ ಚೇಂಜಸ್ ಏಕೆಂದರೆ ಸ್ಟ್ರಾಟಜಿ ಚೇಂಜ್ ಮಾಡೋದು ಬೇಡ ಅಂತ ನಾನು ಏಕೆಂದ್ರೆ ಈಗ ಆಲ್ರೆಡಿ ಅವರು ಒಂದು ಸ್ಟ್ರಾಟಜಿ ಮಾಡ್ಕೊಂಡಿರ್ತಾರೆ ನಾವು ಈಗ ಮತ್ತೆ ಸ್ಟ್ರಾಟಜಿ ಸ್ಟ್ರಾಟಜಿ ಚೇಂಜ್ ಮಾಡಿದ್ರೆ ಅವ್ರು ಮತ್ತೆ ಕನ್ಫ್ಯೂಷನ್ ಆಗಿ ಒಂದು ಗೊಂದಲದಕ್ಕೆ ಉಂಟ ಒಳಗಾಗ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಅದು ಬೇಡ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದಷ್ಟೇ ಅದಕ್ಕೋಸ್ಕರ ಡಿಗ್ರಿ ಹುಡುಗರು ಯಾರು ಫೈನಲ್ ಇಯರ್ ಡಿಗ್ರಿ ಇರ್ತೀರಾ ಅಥವಾ ಯಾರು ಡಿಗ್ರಿ ಮುಗಿಸಿ ಜಸ್ಟ್ ಇರ್ತೀರ ಅವರು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಂಕ್ ಇದೆ ಈಗ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಲಿಂಕ್ ಆಗ್ತೀನಿ ಯಾರು ಪದವಿ ಓದಿ ಓದ್ತಾ ಇರ್ತೀರ ಅಥವಾ ಫಸ್ಟ್ ಇಯರ್ ಆಗಿರ್ಬೋದು ಸೆಕೆಂಡ್ ಇಯರ್ ಆಗಿರ್ಬೋದು ಥರ್ಡ್ ಇಯರ್ ಆಗಿರ್ಬೋದು ಫೋರ್ತ್ ಇಯರ್ ಆಗಿರ್ಬೋದು ನಿಮಗೆ ಪಿ ಎಸ್ ಐ ಆಗೋ ಪ್ರಿಪ್ರೇಷನ್ ಮಾಡಬೇಕು ನಾನು ಪಿ ಎಸ್ ಆಗಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ಫಸ್ಟ್ ಇಯರು ಜಾಯ್ನ್ ಆಗ್ಬೋದು ಬಟ್ ಆದರೆ ನಾವು ಜಾಸ್ತಿ ಫೋಕಸ್ ಮಾಡೋದು ಯಾರಿಗೆ ಮಾಡ್ತೀನಿ ಅಂತಂದರೆ ಫೈನಲ್ ಇಯರ್ ಮತ್ತು ಇವರು ಯಾರು ಈಗ ಪಾಸ್ ಔಟ್ ಆಗಿರ್ತಾರಲ್ಲ ಜಸ್ಟ್ ಪಾಸ್ ಔಟ್ ಆಗಿರ್ತಾರಲ್ಲ ಅವರಿಗೆ ಜಾಸ್ತಿ ಫೋಕಸ್ ಮಾಡ್ತೀವಿ ಅಂತಂದರೆ ಅವ್ರಿಗೂ ನೆಕ್ಸ್ಟು ಅಟೆಂಪ್ಟ್ ಸಿಗುತ್ತೆ ಅವ್ರಿಗೆ ಏನೋ ಒಂದು ಉದ್ದೇಶಕ್ಕೋಸ್ಕರ ಈಗ ಒಂದು ಅಕಸ್ಮಾತ್ನವರು ದೇವ್ರ ದಯದೆಯಿಂದ ಎಲ್ಲ ನಡೆದು ಡಿಸೆಂಬರಲ್ಲಿ ಎಕ್ ಎಕ್ಸಾಮ್ ಏನಾರ ಎಲ್ಲ ಫೈವ್ ಫಾರ್ಟಿ ಫೈವ್ ಫೋರ್ ನಾಟು ಎಲ್ಲ ಕ್ಲಿಯರ್ ಆಯಿತು ಅಂತಂದರೆ ಏನಾದ್ರು ಒಂದು ಕನ್ಕ್ಲೂನಿಗೆ ಬಂತು ಅಂತಂದರೆ ಹೊಸ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇರುತ್ತೆ ಆಗ ಅವರು ಅಲ್ಲಿವರೆಗೆ ಕಾಯ್ದೆ ಈಗೇ ಪ್ರಿಪ್ರೇಷನ್ ಇಟ್ಕೊಂಡು ಮಾಡ್ಕೊಂಡು ರೆಡಿ ಇದ್ದರೆ ಎಕ್ಸಾಮ್ ಬರಿತಿದ್ದಂಗೆ ಎಕ್ಸಾಮ್ ಮಾಡೋ ಟೈಮ್ನ ಈಸಿಯಾಗಿ ಯುಟಿಲೈಸ್ ಮಾಡಿಕೊಂಡು ರಿವಿಷನ್ ಮಾಡಿಕೊಂಡು ಒಂದೇ ಅಟೆಂಪ್ಟಲ್ಲಿ ಪಾಸ್ ಆಗ್ಬಿಡ್ಬೋದು ಅಂದರೆ ಈಗ ಅದಕ್ಕೆ ಕೆಲವರು ಹುಡುಗರು ಕೋಚಿಂಗ್ ಹೋಗ್ತಾರೆ ಕೆಲವರು ಮೆಂಟರ್ಶಿಪ್ಪು ಅದು ಇದು ತೊಗೊಂಡು ದುಡ್ಡುಗಳು ಖರ್ಚು ಮಾಡಿಕೊಂಡು ವೇಸ್ಟ್ ಮಾಡಿಕೊಡ್ತಾರೆ ಆಮೇಲೆ ನನಗೊಂದು ಮೆಸೇಜ್ ಬಂದಿತ್ತು ಒಂದು ನಾನು ಬೇಕಾದ್ರೆ ನಿಮ್ಗೆ ಅದನ್ನು ಪಿನ್ ಮಾಡ್ತೀನಿ ಇದರಲ್ಲಿ ಒಂದು ಹುಡುಗಿ ಮೆಸೇಜ್ ಮಾಡಿತ್ತು ಸರ್ ನನಗೆ ಕೋಚಿಂಗ್ ಆಗ್ತಿಲ್ಲ ನಾನು ಮನೆಯಲ್ಲೇ ಕೂತ್ಕೊಂಡು ಓದಬೇಕು ಆದರೆ ನನಗೆ ಮನೇಲಿ ಅಪ್ಪ ಅಮ್ಮ ಕೋಚಿಂಗ್ ಕಳ್ಸೋಕ್ಕೆ ದುಡ್ಡು ಕೊಡ್ತಾ ಕೊಡ್ತಾಯಿಲ್ಲ ದುಡ್ಡಿಲ್ಲ ನಮ್ಮ ಹತ್ರ ಬಡತನ ಇದೆ ಅಂತೇಳಿ ಈ ಥರದ್ದು ತುಂಬ ಜನ ಇರ್ತಾರೆ ಆಮೇಲೆ ಕಾಲೇಜುಗಳಲ್ಲಿ ಓದ್ಕೊಂಡು ಪಿ ಎಸ್ ಆಗಬೇಕು ಅನ್ನೋರು ಇದ್ದಾರೆ ಮತ್ತು ಮನೇಲಿ ಮನೆಕೊಂಡು ವುಮೆನ್ಸ್ ಎಸ್ಪೆಷಲಿ ವುಮೆನ್ಸ್ಗೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಮನೇಲೇ ಕೂತ್ಕೊಂಡು ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ ಪಾಪ ಅವರಿಗೆ ಗೈಡೆನ್ಸ್ ಇರೋಲ್ಲ ಕರೆಕ್ಟಾಗಿ ಮಾರ್ಗದರ್ಶನ ಇರಲ್ಲ ಅಂಥ ಒಂದು ಮಹಿಳೆಯರಿಗೆ ಫೋಕಸ್ ಮಾಡ್ಕೊಂಬಿಟ್ಟು ಅವ್ರನ್ನ ಯಾವ ರೀತಿ ಗೈಡೆನ್ಸ್ ಮಾಡಬೇಕು ಫ್ರೀಯಾಗಿ ಮನೇಲೆ ಕುತ್ಕೊಂಡು ಆರಾಮ ಪ್ರಿ ಪ್ರಿಪ್ರೇಷನ್ ಮಾಡ್ಬೋದು ಪಾಸ್ ಮಾಡ್ಬೋದು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ನಾವು ಮಾಡ್ತಾಯಿದ್ವಿ ಮೇಯ್ನ್ ಫೋಕಸ್ ಮಾಡ್ತಾರೆ ಡಿಗ್ರಿ ಸ್ಟೂಡೆಂಟ್ಸು ಮತ್ತು ಫೈನಲ್ ಡಿಗ್ರಿ ಸ್ಟೂಡೆಂಟ್ಸ್ ಮಾತ್ರ ಮಾಡ್ತಿದ್ವಿ ಹಂಗಂದ್ಬಿಟ್ಟು ಸರ್ ನಾ ಫೋರ್ ನಾಟು ಓದ್ತಿದ್ದೀನಿ ನಮಗೆ ಸಪೋರ್ಟ್ ಮಾಡಲ್ವಾ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತೀನಿ ಎಲ್ಲರಿಗೂ ಸಪೋರ್ಟ್ ಮಾಡೋಣ ಆದರೆ ನಿಮಗೆ ಅದು ಸಪ್ರೇಟ್ ಫೋರ್ ನಟ್ ಟು ಫೈವ್ ಫಾರ್ಟಿ ಫೈವ್ ಎಕ್ಸಾಮ್ ಇರ್ತೀವಿ ಬಟ್ ಈಗ ಏನಕ್ಕೆ ಆಕ್ಟಿವಿಲ್ಲ ಇಲ್ಲ ಗ್ರೂಪಲ್ಲಿ ಅಂತಂದರೆ ಒಂದು ಎಕ್ಸಾಮ್ಸ್ ಇನ್ನೋದ್ರ ಬಗ್ಗೆ ಏನೋ ಒಂದು ನಿರ್ಧಾರ ಆಗಿಲ್ಲವಲ್ಲ ಅಂತ ಅಂದ್ಬಿಟ್ಟು ಆ ಗ್ರೂಪಲ್ಲಿ ಆಕ್ಟಿವ್ ಇಲ್ಲ ಅಷ್ಟೇ ಅದೇನಾದರೂ ಎಲ್ಲ ಎಕ್ಸಾಮ್ ಕ್ಲಿಯರ್ ಆಗಿ ಅದೇನಾದರೂ ಒಳ್ಳೆ ತ ರೀತಿ ರಿಸಲ್ಟ್ ಅಂತಂದರೆ ಡೆಫಿನಿಟ್ಲಿ ಆ ಗ್ರೂಪ್ ಆಕ್ಟಿವ್ ಆಗುತ್ತೆ ಮತ್ತೆ ನಮ್ಮ ನಾನು ಹೇಳ್ತಾ ಇದ್ದೀನಿ ನೀವು ಅದು ಗ್ರೂಪ್ ಆಕ್ಟಿವ್ ಇರಲಿ ಬಿಡಿ ನೀವು ಪ್ರಿಪ್ರೇಷನ್ ಮಾಡ್ತಾ ಇರಿ ಗೊತ್ತಾಗ್ತಿದೆಯಾ ನಾನು ಹೇಳಿದ್ರೆ ಅಪ್ಡೇಟ್ಸ್ ಇದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ಲ್ಲಿ ಆಗ್ತಾ ಇರ್ತೀನಿ ಅದನ್ನ ಫಾಲೋ ಮಾಡ್ಕೊತಾ ಇರಿ ಟನಾದ್ರೂ ಟೆಸ್ಟ್ ಸೀರೀಸ್ ಬರೀತಾ ಇರಿ ಮತ್ತೆ ರಿವಿಷನ್ಸ್ ಮಾಡ್ತಾ ಇರಿ ಬರೀ ಪಿ ಎಸ್ ಎತ್ತಿರೋ ಅಥವಾ ಈ ಕೆ ಎಸಾಮ್ಸ್ ಸಿಟಿ ಎಕ್ಸಾಮ್ ಗೊತ್ತಿರೋರು ಅದ್ರ ಪಡೆದನ್ನ ಎಕ್ಸಾಮ್ ಕಂಟಿನ್ಯೂ ಮಾಡಿ ಪಿ ಎಸ್ ಎಕ್ಸಾಮ್ ಬಂದಾಗ ನಾನು ಡೆಫಿನೆಟ್ಲಿ ಆ ಗ್ರೂಪಲ್ಲಿ ನಾನು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ಬಟ್ ಈ ಗ್ರೂಪಲ್ಲೂ ಎಸ್ಪೆಷಲಿ ಪಿ ಎಸ್ ಸಿ ಟ್ವೆಂಟಿ ಫೋರ್ ಗ್ರೂಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅಥವಾ ಹೊಸ ನೋಟಿಫಿಕೇಷನ್ಗೆ ಕಾಯ್ತಾ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಇದನ್ನ ಮಾಡ್ತಾ ಇರೋದು ಯಾರು ಯಾವುದೇ ಡಿಗ್ರಿ ಹುಡುಗ ಸೇರ್ಕೋಬೋದು ಆದರೆ ಇಲ್ಲಿನ ಸೇರ್ಕೊಳೋಕೆ ಮುಂಚೆ ಒಂದ್ಸತಿ ನಾನು ಈ ಪಿ ಡಿ ಎಫ್ನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಆ ಟೆಲಿಗ್ರಾಮಲ್ಲಿ ಗ್ರೂಪಲ್ಲಿ ಹಾಕಿರೋ ಪಿ ಡಿ ಎಫ್ನ ನೋಡಿಕೊಂಡು ಅಲ್ಲಿರೋ ಗೈಡ್ಲೈನ್ಸು ರೂಲ್ಸು ರೆಗ್ಯುಲೇಷನ್ಸು ಓದಿಕೊಂಡು ಜಾಯ್ನ್ ಆಗಿ ಯಾಕೆಂದರೆ ಸುಮ್ಮನೆ ಉತ್ಸಾಹದಲ್ಲಿ ಎಲ್ಲ ಸೇರ್ಕೊಂಡ್ಬಿಡ್ತಾರೆ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಅಂತಂದರೆ ಸುಮ್ಮನೆ ಈ ಥರ ಎಷ್ಟೋ ವಿದ್ಯಾರ್ಥಿಗಳು ಸೇರ್ಕೊತಾರೆ ಆದರೆ ಅದನ್ನು ಕರೆಕ್ಟಾಗೆ ಫಾಲೋ ಮಾಡೋಕ್ಕಾಗ್ದಲೆ ಮಧ್ಯದಲ್ಲಿ ಡ್ರಾಪ್ ಆಗ್ತಾರೆ ನನಗೆ ಗೊತ್ತು ಮಧ್ಯದಲ್ಲಿ ಡ್ರಾಪ್ ಆಗ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನನಗೆ ಯಾಕೆಂದರೆ ನಾನು ತುಂಬ ಜನ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ ಹಾಗಾಗಿ ಒಂದು ಪ್ರಯತ್ನ ಎಷ್ಟು ಜನ ಲಾಸ್ಟ್ವ್ರಿಗೂ ಹೊಸ ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಮುಗಿದು ರಿಸಲ್ಟ್ ಬರೋರು ನೋಡೋಣ ಆ ಗ್ರೂಪಲ್ಲಿ ಎಷ್ಟು ಜನ ಇರ್ತಾರೆ ನಾನು ನೋಡ್ತೀನಿ ಸುಮ್ಮನೆ ಆ್ಯಕ್ಟಿವ್ ಸುಮ್ಮನೆ ಸೇರ್ಕೊಂತಾರೆ ಅದ್ರ ಬಗ್ಗೆ ಗಮನ ಕೊಡೋಲ್ಲ ಎರಡು ದಿನ ಸೇರ್ಕೊತಾರೆ ಬಟ್ ಅದ್ರ ಬಗ್ಗೆ ಗಮನ ಕೊಡಲ್ಲ ಸುಮ್ಮನೆ ಇರ್ತಾರೆ ಆಮೇಲೆ ಅದರಲ್ಲಿ ಕೊಟ್ಟರೆ ಟಾಸ್ಕ್ ಕಂಪ್ಲೀಟ್ ಮಾಡಲ್ಲ ಹಾಗಾಗಿ ನಾನು ಪಿ ಎಸ್ ಸಿ ಟಾಸ್ಕ್ ಸ್ಟಾರ್ಟ್ ಮಾಡಿದ್ದು ಒಂದು ಎಂಟು ಎಂಟು ವಾರ ಹತ್ತು ವಾರ ದಿನ ನಡೀತು ಬಟ್ ಆದರೆ ಎಷ್ಟು ಜನ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ವಿ ಆದರೆ ಬಟ್ ಇದನ್ನು ಆ ಥರ ಬಿಡಲ್ಲ ನಾನು ಎಸ್ಪೆಷಲಿ ಟಾರ್ಗೆಟ್ ಮಾಡ್ತಿರೋದು ಗ್ರಾಮೀಣ ಬಗ್ಗೆ ಅಭ್ಯರ್ಥಿಗಳು ಹೆಣ್ಮಕ್ಳು ಯಾರು ಕೋಚಿಂಗ್ ಹೋಗೋಕ್ಕಾಗಲ್ಲ ಅಥವಾ ಯಾರು ಮನೆಯಲ್ಲೇ ಕುತ್ಕೊಂಡು ಪ್ರಿಪರೇಷನ್ ಮಾಡ್ತಿದ್ರ ಅಂತ ವಿದ್ಯಾರ್ಥಿಗಳಿಗೋಸ್ಕರ ನಾನು ಇದನ್ನ ಈ ಮೆಂಟರ್ಶಿಪ್ನ ನ ಸ್ಟಾರ್ಟ್ ಮಾಡಿರೋದು ಇದರಲ್ಲಿ ನೀವೇನು ದುಡ್ಡು ಕಾಸು ಕೂಡ ಅವಶ್ಯಕತೆ ಇಲ್ಲ ಸುಮ್ಮನೆ ಚಾನಲ್ ಜಾಯ್ ಆಗಿ ಸುಮ್ಮನೆ ಕೇಳ್ತಾ ಹೋಗಿ ಅಲ್ಲಿ ಏನೇನು ಹೇಳ್ತೀವಿ ಅದನ್ನ ಕೇಳ್ತಾ ಹೋಗಿ ಕರೆಕ್ಟ ಫಾಲೋ ಮಾಡಬೇಕು ಸುಮ್ಮನೆ ಆಮೇಲೆ ನೀವು ಯಾರ ಹತ್ರಲ್ಲೂ ಈಗ ಅಕಸ್ಮಾತ್ ನೀವೇನಾದರೂ ಇನ್ನೊಬ್ಬರತ್ರ ಗೈಡೆನ್ಸ್ ತೊಗೊತಾ ಇದ್ರೆ ಇನ್ನೊಬ್ರು ಯಾರೋ ಮಾರ್ಗದರ್ಶಕ ಇದ್ದರೆ ದಯವಿಟ್ಟು ಅವ್ರ ಹತ್ರನೇ ಕಂಟಿನ್ಯೂ ಮಾಡಿ ಯಾಕಂದ್ರೆ ಚೇಂಜ್ ಆಗುತ್ತೆ ಬೇಡ ಅವ್ರ ಸ್ಟ್ರಾಟಜಿ ಏನೋ ಇರುತ್ತೆ ನಮ್ಮ ಸ್ಟ್ರಾಟಜಿ ಏನೋ ನೀವು ಬದಲೇ ಈ ಎರಡು ಕಡೆ ಕಾಲಿಟ್ಬಿಟ್ಟು ಎರಡು ಕಡೆನೂ ಸಕ್ಸಸ್ ಆಗಕ್ ಆಗಲ್ಲ ಇಲ್ಲ ಅವ್ರನ್ನ ಫಾಲೋ ಮಾಡಿ ನೀಟಾಗಿ ಸಕ್ಸಸ್ ಆಗ್ತೀರಾ ಒಬ್ಬರೇ ಫಾಲೋ ಮಾಡಿ ನಾನು ನನ್ನೇ ಫಾಲೋ ಮಾಡಿ ಅಂತ ದೇವರನ್ನ ಹೇಳಲ್ಲ ನೀವು ಫಾಲೋ ಮಾಡಿ ಯಾರನ್ನಾದರೂ ಫಾಲೋ ಮಾಡಿದ್ರೆ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಬರಬೇಕು ಸಕ್ಸಸ್ ಆಗಬೇಕು ನನ್ನಿಂದ ರಿಸಲ್ಟ್ ಬರುತ್ತೆ ಅಂತ ನಂಬಿಕೆ ಇದ್ದರೆ ಮಾತ್ರ ನೀವು ನನ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಬೇಡ ಯಾಕಂದ್ರೆ ಟ್ರಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಗುರುವಿನ ನಂಬಿಕೆ ಒಂದು ಒಂದು ಸಬ್ಜೆಕ್ಟ್ ಅರ್ಥ ಆಗಬೇಕು ಅಂದರೆ ಆ ಸಬ್ಜೆಕ್ಟ್ನ ಇಷ್ಟಪಡಬೇಕು ಸಬ್ಜೆಕ್ಟ್ ಟೀಚರ್ನ ಇಷ್ಟಪಡ್ಬೇಕಂತೆ ಹಾಗೆ ನೋಡಿ ನಮ್ಗೆ ಎಷ್ಟೋ ಸಬ್ಜೆಕ್ಟ್ಸ್ಗಳು ಇಂಟ್ರೆಸ್ಟ್ ಇಲ್ಲದಿದ್ರು ನಾವು ಆ ಸಬ್ಜೆಕ್ಟ್ಸ್ನ ಚೆನ್ನಾಗಿ ಕಲ್ತಿರ್ತೀವಿ ಯಾಕಂದರೆ ಆ ಟೀಚರು ಕಲಿಸೋ ರೀತಿ ಆಗಿರ್ಬೋದು ಆ ಟೀಚರ್ ಹೇಳ್ಕೊಡೋ ಒಂದು ಮಾರ್ಗ ಆಗಿರ್ಬೋದು ಆ ಟೀಚರ್ ಹೇಳ್ಕೊಡೋ ಒಂದು ವೇನ್ ಆಫ್ ಟೀಚಿಂಗಲ್ಲಿ ನಾವು ಅವ್ರನ್ನ ಇಷ್ಟಪಡ್ತಾ ಇದ್ವಿ ಹಾಗಾಗಿ ಆ ಸಬ್ಜೆಕ್ಟನ್ನ ಚೆನ್ನಾಗಿ ಕಲ್ತ್ಕೊತಾಯಿದ್ವಿ ಇದೇ ಇದೇ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಹಾಗಾಗಿ ನನ್ನ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಇದನ್ನು ನೀವು ಕಂಟಿನ್ಯೂ ಮಾಡಿ ಡೆಫಿನೆಟ್ಲಿ ಯಾರಿಗೂ ಫೋರ್ಸ್ ಇಲ್ಲ ನಾನು ಜಾಯ್ನ್ ಆಗಿದ್ದು ಯಾರಿಗೂ ಹೇಳಲ್ಲ ಒಬ್ಬ ಜಾಯ್ನ್ ಆದರೂ ನಾನು ಮಾಡ್ತೀನಿ ಹತ್ತು ಜನ ಜಾಯ್ನ್ ಆದರೂ ಜಾಯ್ನ್ ಮಾಡ್ತೀನಿ ಸಾವಿರ ಜನ ಜಾಯ್ನ್ ಆದರೂ ಮಾಡ್ತೀನಿ ಇದನ್ನು ಬಟ್ ಆದರೆ ನಾನು ಇಲ್ಲಿ ಯಾರಿಗೂ ಒನ್ ಟು ಒನ್ ಮಾತಾಡಲ್ಲ ಗ್ರೂಪಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೀವಿ ಆ ಇನ್ಸ್ಟ್ರಕ್ಷನ್ನ ಕರೆಕ್ಟಾಗಿ ಫಾಲೋ ಮಾಡಿ ಎಲ್ಲರಿಗೂ ಒನ್ ಹಾಗೆ ಇನ್ಸ್ಟ್ರಕ್ಷನ್ ಇರುತ್ತೆ ಆದರೆ ನಿಮಗೇನೋ ಸಮಸ್ಯೆ ತುಂಬ ಸಮಸ್ಯೆ ಇದೆ ಓದೋದ್ರಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅರ್ಥ ಆಗ್ತಿಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ಅಂತಂದರೆ ನೀವು ನನಗೆ ವಾರಕ್ಕೊಂದ್ಸತಿ ನಾವು ಒಂದು ಗ್ರೂಪ್ ಚಾಟ್ನ ಓಪನ್ ಮಾಡ್ತೀವಿ ಅಥವಾ ಪರ್ಸ್ನಲ್ ಮೆಸೇಜ್ ಮಾಡೋಕೆ ಅವಕಾಶ ಕೊಡ್ತೀವಿ ಅವಾಗ ನೀವು ಹೇಳ್ಬೋದು ನಮಗೆ ಈ ಥರ ಪ್ರಾಬ್ಲಮ್ಸ್ ಆಗ್ತಿದೆ ಅಂದ್ಬಿಟ್ಟು ನಾವು ಆ ಪ್ರಾಬ್ಲಮ್ಸ್ ತಿಳ್ಕೊಂಬಿಟ್ಟು ಮುಂದಿನ ವಾರಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನು ಚೇಂಜಸ್ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು ಯಾವ ರೀತಿ ಓದಬೇಕು ಅನ್ನೋದನ್ನು ಅದನ್ನೇ ಹೇಳ್ಕೊಡ್ತೀನಿ ಅರ್ಥ ಆಗ್ತಿದೆಯಾ ಇದು ನಾವು ಮಾಡ್ಕೊಂಡು ತುಂಬ ಆಮೇಲೆ ಇದು ನನಗೆ ತುಂಬ ಯಾರೂ ಇಲ್ಲ ನನ್ನ ಹತ್ರ ಜನಗಳು ಗೊತ್ತಾಗ್ತಿದೆಯಾ ಇದನ್ನೆಲ್ಲ ಮಾಡೋಕ್ಕೋಸ್ಕರ ದೇವರನ್ನ ಯಾರು ನನ್ನ ಹತ್ರ ಜನ ಇಲ್ಲ ಆಮೇಲೆ ಇದು ಒಂದು ಟೀಮ್ ಅಂತಲೂ ಇಲ್ಲ ನಾ ಇರೋದು ನಾನು ಒಬ್ಬನೇ ಹೆಲ್ಪ್ ಮಾಡೋಕ್ಕೆ ಒಂದಿಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ ಅದು ಸ್ಟೂಡೆಂಟ್ಸ್ಗಳು ಅವರನ್ನು ಪಾಪ ಅವರು ಓದ್ಕೊಂಡೆ ನನಗೆ ಇಷ್ಟು ಒಂದಷ್ಟು ಪಿ ಪಿ ಟಿ ಮಾಡಿಕೊಡೋದು ಅಥವಾ ಈ ಥರ ಥರದ್ದು ಸೋರ್ಸಸ್ ತಂದು ಕೊಡೋದು ಮಾಡ್ಕೊಡ್ತಾರೆ ಅವ್ರು ನಿಜವೇ ಒಂದು ಆ್ಯಡ್ಸ್ ಆಫ್ ಆಡ್ತೀನಿ ಅವರು ಬಿಸಿ ಶೆಡ್ಯೂಲಲ್ಲಿ ಅವರು ಓದ್ತಲೇ ನನಗೂ ಈ ಥರ ಬೇರೆ ಹುಡುಗರು ಹೆಲ್ಪ್ ಅಂತ ಮಾಡ್ತಾ ಇದ್ದಾರೆ ಅವರಿಂದ ಇದೆಲ್ಲ ಸಾಧ್ಯ ಆಗ್ತಿದೆ ಅಷ್ಟೇ ಆಮೇಲೆ ನಮ್ಮ ಹನುಮಂತ್ ರಾಥೋಡ್ ಅವರು ಅವನೇ ಈ ಯೂಟ್ಯೂಬ್ ಚಾನಲ್ ಓಪನ್ ಆಗೋಕ್ಕೆ ಅಥವಾ ಈ ಥರ ಮಾಡುವಂಥ ಐಡಿಯಾ ಕೊಟ್ಟಿದ್ದವನು ನಂಗೆ ದೇವರನ್ನ ನನಗೆ ಯಾವ ಯೂಟ್ಯೂಬ್ ಚಾನಲ್ಲು ಗೊತ್ತಿರಲಿಲ್ಲ ನಾ ನಾನು ಯೂಟ್ಯೂಬೇ ನೋಡ್ತಾ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾವ ಕ್ಲಾಸು ನಂದು ಯೂಟ್ಯೂಬ್ ನೋಡ್ತಾಯಿದ್ದೆ ಬಟ್ ಈ ಥರ ಕ್ಲಾಸಸ್ ಎಲ್ಲ ಮಾಡ್ತಾರೆ ಈ ನನ್ನ ಫ್ರೆಂಡ್ಸ್ಗಳೆಲ್ಲ ಈ ಥರ ಇದೆ ಇದೇ ಈ ಥರ ಮೋಟಿವೇಶನ್ಸ್ ಇಲ್ಲ ಏನೇನೋ ಹೇಳ್ತಿದ್ರು ಬಟ್ ನನಗೆ ಅದ್ರ ಬಗ್ಗೆ ನಮ್ಮ ನೋಡ್ತಾ ಇರಲಿಲ್ಲ ನನ್ನ ಪಡೆ ನಮ್ಮ ಕೆಲಸ ಇತ್ತು ನಾನು ಆ ಥರ ಇದ್ದೆ ಬಟ್ ನನಗೂ ಇದು ಹೊಸದು ಆ್ಯಕ್ಚುಲಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಏನಾದರೂ ಮಿಸ್ಟೇಕ್ಸ್ಗಳಿದ್ರೆ ಅಥವಾ ಏನೋ ಮಾತಾಡ್ಬೇಕಾದ್ರೂ ಮಿಸ್ಟೇಕ್ಸ್ಗಳಾಗಿದ್ದರೆ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಮಾತಾಡೋದ್ರಲ್ಲಿ ತಪ್ಪುಗಳಿದ್ರೆ ನಾನು ಒಂದು ಸರ ಒಂಥರ ರಫ್ ಆಗಿ ಮಾತಾಡಿರ್ತೀನಿ ಕೆಲವೊಂದು ಸತಿ ಏನೇನೋ ಹೇಳ್ಬಿಟ್ಟಿರ್ತೀನಿ ಹಾಗಾಗಿ ಬಟ್ ಅದು ಒಂದು ಉದ್ದೇಶ ಒಳ್ಳೆಯ ಉದ್ದೇಶದಿಂದ ಅನ್ನೊಂಥರ ತೋಟ ಹೇಳಿದ್ಕೆ ನಾನು ಈ ಚಾನಲ್ ತೆಗೆದೇ ಇದೆಲ್ಲ ಇಷ್ಟೆಲ್ಲ ಸಾಧ್ಯ ಆಗ್ತಿರೋದು ಅವನಿಂದಲೂ ಅವ್ನಿಗೊಂದು ಸೆಲ್ಯೂಟ್ ಹೇಳ್ತೀನಿ ಅದರಿಂದ ತುಂಬ ಉಪಯೋಗ ಆಗ್ತಿದೆ ಅಂತ ಹುಡುಗರು ನೀವು ನಿಮಗೆ ನೀವೇ ಹೇಳ್ತಾ ಇದ್ದೀರಾ ಅದರಿಂದ ಉಪಯೋಗ ಆದರೂ ಸಾಕಾಗಿದೆ ಹಾಗಾಗಿ ಈ ಒಂದು ಸ್ಟ್ರಾಟಜೀಸನ್ನು ಅಲ್ಲಿ ಅಷ್ಟೇ ನಾನು ಹೇಳಬೇಕಾಗಿರೋದು ಅಂದರೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಇದನ್ನ ಪಿ ಡಿ ಎಫ್ ಹಾಕಿರ್ತೀನಿ ನೀವು ಓದ್ಕೊಳ್ಳಿ ಅದರಲ್ಲಿ ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಓದ್ಕೊಳ್ಳಿ ಮತ್ತು ಇದಕ್ಕೆ ಜಾಯಿನ್ ಆಗಬೇಕಾದ್ರೆ ನೂರು ಸರ್ತಿ ಯೋಚನೆ ಮಾಡಿ ಜಾಯ್ನ್ ಆಗಿ ಒಂದು ಸತಿ ಜಾಯ್ನ್ ಆಗಿ ನೀವೇನೋ ಟಾಸ್ಕ್ ಮಾಡಲಿಲ್ಲ ನಾನೇ ಕಿತ್ತಾಕ್ತೀನಿ ನಾನೇ ತೆಗೆದಾಕ್ತೀನಿ ಗೊತ್ತಾಗ್ತೀನಿ ಯಾಕೆಂದರೆ ಇದು ನಿಮ್ಮಗೋಸ್ಕರ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ ನನ್ನ ಟೈಮ್ನ ನನ್ನ ಪರ್ಸನಲ್ ಟೈಮ್ನ ನಾನು ಎಷ್ಟೋ ವಾರಗಳು ನಾನು ಊರಿಗೆ ಹೋಗಿಲ್ಲ ನನಗೂ ಫ್ಯಾಮಿಲಿ ಇದೆ ಮಗು ಇದೆ ಹೆಂಡತಿ ಇದ್ದಾರೆ ಅವರೆಲ್ಲ ಬೈಕೊಂತಿದ್ರೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ಒಂದು ಎರಡು ತಿಂಗಳಿಂದ ಬರೀ ಯೂಟ್ಯೂಬ್ ಕ್ಲಾಸ್ ಕ್ಲಾಸ್ ಅಂತ ಇದು ಮಾಡ್ತೇಯ ಮನೆಗೆ ಊರಿಗೆ ಬರ್ತಿಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ತಿದಾರೆ ಬಟ್ ಹೌದು ಅವ್ರು ಹೇಳಿದ್ರೂ ಸತ್ಯ ಇದೆ ಬಟ್ ಆದರೆ ನಿಮಗೋಸ್ಕರ ಹುಡುಗರಿಗೋಸ್ಕರ ಒಂದಷ್ಟು ನಾನು ಓದಿರೋ ಒಂದು ಇದಕ್ಕೋಸ್ಕರ ನಾನು ಇದನ್ನು ಮಾಡಲೇಬೇಕು ಹಾಗಾಗಿ ಖಂಡಿತ ಇದರಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ ನೋಡೋಣ ಅದು ರಿಸಲ್ಟ್ಸ್ಗಳು ನೀವು ಪಿ ಎಸ್ ಐಗಳಾದಾಗ ಅಥವಾ ನೀವು ಗೌರ್ಮೆಂಟ್ ಜಾಬ್ ಸೆಲೆಕ್ಷನ್ ಆದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಬರುತ್ತೆ ನಾನು ಮಾಡಿದ ಎಫರ್ಟ್ಗೆ ಆಗಿರ್ಬೋದು ಏನಾದರೂ ಹಾಗೆ ಹಂಗಾಗಿ ನೀವು ಅದನ್ನ ಮಾಡ್ತೀರಂತ ನನಗೆ ನಂಬಿಕೆ ಇದೆ ನನಗೆ ಅದಕ್ಕೋಸ್ಕರನೇ ಈ ಗ್ರೂಪ್ನ ಹೊಸ್ದಾಗಿ ಮಾಡ್ತಾ ಒಂದು ಚಾಲೆಂಜಿಗೆ ತೊಗೊಂಡು ಯಾಕೆಂದರೆ ವಿಥೌಟ್ ಎಷ್ಟೋ ಜನಕ್ಕೆ ಇರುತ್ತೆ ಕೋಚಿಂಗ್ ಹೋಗಿನೇ ಪಾಸ್ ಮಾಡಬೇಕು ಕಬರಿ ದುಡ್ಡು ಕೊಟ್ಟರೆ ಪಾಸಾಗುತ್ತೆ ಈ ಥರದ್ದೆಲ್ಲ ಇದೆ ಆ ಮಿತ್ಸುಗಳನ್ನೆಲ್ಲ ಬ್ರೇಕ್ ಮಾಡಿ ಏನಿಲ್ಲ ಮನೆಯಲ್ಲೇ ಕೂತ್ಕೊಂಡು ಪಿ ಎಸ್ ಐ ಆಗ್ಬೋದು ಬರೀ ಮೆಂಟರ್ಶಿಪ್ ತಗೋ ಸುಮ್ಮನೆ ಗೈಡೆನ್ಸ್ ತೊಗೊಂಡು ನಾವು ಸ್ವಂತ ಬುದ್ಧಿಯಿಂದ ಓದಿ ಪಾಸ್ ಆಗ್ಬೋದು ಅನ್ನೋದು ಇಲ್ಲಿ ನಾನೇನು ನಿಮ್ಗೆ ಎಕ್ಸ್ಟ್ರಾ ಏನು ನಿಮ್ಮ ಪೊಂದು ತಲೆವಳಿಗೆ ತುಂಬಲ್ಲ ನಾನು ಈ ದಾರಿಲಿ ಹೋಗ್ರಪ್ಪ ಇದು ಮಾಡ್ರಪ್ಪ ಇದು ಓದ್ರಪ್ಪ ಈ ಥರ ಓದಿದ್ರೆ ಹಿಂಗೆ ಆಗುತ್ತೆ ಕಣ್ರಪ್ಪ ಅಷ್ಟೇ ಹೇಳ್ತೀನಿ ನಾನು ಪಾಠನೂ ಮಾಡಲ್ಲ ನನಗೆ ಯಾವ ಪಾಠ ಮಾಡೋಕ್ಕೂ ಬರೋಲ್ಲ ಯಾಕೆಂದ್ರೆ ತುಂಬ ದಿನ ಆಯಿತು ಪಾಠ ಮಾಡಿ ಎಲ್ಲ ಮುಗಿದು ಐ ಸ್ಕೂಲಲ್ಲೇ ಐ ಸ್ಕೂಲ್ ಓದ್ ಐ ಸ್ಕೂಲ್ ಟೀಚರ್ ಇದ್ದಾಗ ಮಾಡಿದಷ್ಟೇ ಸೈನ್ಸ್ ಮ್ಯಾಥ್ಸ್ ಪಾಠ ಈಗ ಮಾಡೋಕ್ಕೆ ಬರಲ್ಲ ನನಗೆ ಅಷ್ಟೊಂದು ಮಾಡ್ಬೋದು ತುಂಬ ಟೈಮ್ ಬೇಕು ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಬೇಕಾಗತ್ತೆ ಆದರೆ ಬರೀ ಈ ಥರ ಮೆಂಟರ್ಶಿಪ್ ಅಂತ ನಾನು ಡೆಫಿನೆಟ್ಲಿ ಯಾವ ಹುಡುಗರು ಕೇಳಿದ್ರು ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ಒಂದು ಕ್ಷಮೆ ಇರಲಿ ನಿನ್ನೆ ನನ್ನ ಮೊಬೈಲು ಹಾಳಾಗೋಗೋದ್ರಿಂದ ಯಾರಿಗೂ ಮೆಸೇಜ್ಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಮತ್ತು ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ ಮೊಬೈಲ್ ಸರಿಯಾದ ಮೇಲೆ ಅಥವಾ ಅದು ಮೊಬೈಲೆಲ್ಲ ರಿಪೇರಿ ಆದಮೇಲೆ ನಾನು ನಿಮಗೆಲ್ಲ ಕಾಲ್ ಮಾಡ್ತೀನಿ ವಾಪಸ್ಸು ಯಾರು ಮಿಸ್ ಕಾಲ್ ಮಾಡಿದ್ದಾರೆ ಅಥವಾ ಯಾರು ಮೆಸೇಜ್ ಹಾಕಿದ್ದಾರೆ ರಿಪ್ಲೈ ಮಾಡಿದ್ದಾರೆ ರಿಪ್ಲೈ ಮಾಡ್ತೀನಿ ಸ್ವಲ್ಪ ಟೂ ಡೇಸ್ ತ್ರೀ ಡೇಸ್ ವೆಯ್ಟ್ ಮಾಡಿ ದಯವಿಟ್ಟು ಅದು ಬಿಟ್ಟರೆ ಗ್ರೂಪ್ಗೆ ನೀವು ನನ್ನ ಲಿಂಕನ್ನ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮತ್ತು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ನೀವು ಹೋಗಿ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯಿನ್ ಆಗಿ ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಟಿ ಡೌನ್ಲೋಡ್ ಮಾಡಿಕೊಂಡು ಓದಿ ಏನಿದೆ ರೂಲ್ಸ್ ರೆಗ್ಯುಲೇಷನ್ ಯಾವ ರೀತಿ ಇದೆ ಯಾವ ರೀತಿ ಸ್ಟ್ರಾಟಜಿ ಇದೆ ಅನ್ನೋದನ್ನ ಒಂದು ಸರ್ತಿ ಓದಿದ್ರೆ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಕೊಟ್ಟಿದ್ದೀನಿ ಒಂದು ಓನ್ಲಿ ಫ್ರೀ ಮೆಂಟರ್ಶಿಪ್ ಗೈಡ್ಲೈನ್ಸ್ ಪ್ರೋಗ್ರಾಮ್ ಫಾರ್ ಫ್ರೆಷರ್ಸ್ ಯಾಕೆ ಫ್ರೆಷರ್ಸ್ ಅಂತ ಹೇಳಿದೆ ಯಾಕೆಂದರೆ ಈಗ ಹಳಬ್ರೂ ತಗೊಂಡೆ ಅವ್ರು ಆಲ್ರೆಡಿ ಆಲ್ರೆಡಿ ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ದಾರೆ ಗೊತ್ತಾಯ್ತಾ ಪ್ರಿಪ್ರೇಷನ್ ಮಾಡಿದ್ರೆ ಅವ್ರಿಗೆ ಹೊಸದಾಗ ಏನು ಬೇಕಾಗಿಲ್ಲ ಅವ್ರಿಗೆ ಬೇಸಿಕ್ಸ್ ಹೇಳೋದಕ್ಕಾಗಿಲ್ಲ ಅವ್ರಿಗೆ ಅವ್ರು ಅಂತವ್ರಿಗೆ ಹೆಂಗೆ ಮೆಂಟರ್ಶಿಪ್ ಮಾಡಬೇಕು ಅಂತಂದರೆ ಅವರಿಗೆ ಬರೀ ಅವರ ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡಿ ಗೊತ್ತಾಯ್ತು ಅವರಿಗೆ ಸೊಲ್ಯೂಷನ್ ಕೊಡಬೇಕಷ್ಟೇ ಅವರ ಮಿಸ್ಟೇಕ್ಸ್ನ ಐಡೆಂಟಿಫೈ ಸೊಲ್ಯೂಷನ್ ಕೊಡು ಆದರೆ ಹೊಸೊಬ್ಬರು ಈಗ ಈಗ ಸ್ಟಾರ್ಟ್ ಮಾಡ್ತೀನಿ ಅವರು ಮುಂದೆ ಮಾಡೋ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ರೀ ಮಾಡ್ಬೋದು ಏನು ಬಿಡ್ಬೋದು ಯಾವಾಗ ಏನು ಓದಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಒಂದು ಇದು ಮಾಡ್ತೀನಿ ಇದು ಟ್ವೆಂಟಿ 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 ಫೋರಲ್ಲಿ ನಡೆಯೋ ಒಂದು ಫಂಕ್ಷನ್ ಪ್ರೋಗ್ರಾಮ್ಗೆ ಅಂದರೆ ಪಿ ಎಸ್ ಐ ನೆಕ್ಸ್ಟ್ ನೋಟಿಫಿಕೇಶನ್ಗೆ ಪಿ ಎಸ್ ಐ ನೆಕ್ಸ್ಟ್ ನೋಟಿಫಿಕೇಶನ್ಗೆ ಇದು ಎಲ್ಪ್ ಆಗುತ್ತೆ ಯಾರು ಡಿಗ್ರಿ ಮುಗಿಸ್ತೀರಾ ಎಷ್ಟ್ ಹೆಣ್ಮಕ್ಳು ಯಾರಿದ್ದಾರೆ ಮನೇಲಿ ಕುತ್ಕೊಂಡು ಪ್ರಿಪ್ರೇಷನ್ ನಿಮ್ಗೆ ಕೋಚಿಂಗ್ ಹೋಗೋಕೆಲ್ಲ ನಂಗೆ ಯಾರು ಮಾರ್ಗದರ್ಶನ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ಜಾಯ್ನ್ ಆಗಿ ಹುಡುಗರಾಗಿರ್ಬೋದು ಗ್ರಾಮೀಣ ಅಭ್ಯರ್ಥಿಗಳಾಗಿರ್ಬೋದು ಕರ್ನಾಟಕ ಆಗಿರ್ಬೋದು ಕನ್ನಡ ಮೀಡಿಯಮ್ ಆಗಿರ್ಬೋದು ನೀವು ಡೆಫಿನೆಟ್ಲಿ ಜಾಯಿನ್ ಆದರೆ ನಿಮ್ಗೊಂದು ಅವೇರ್ನೆಸ್ ಬರುತ್ತೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಇಲ್ಲಿರೋ ರೂಲ್ಸ್ ರೆಗ್ಯುಲೇಷನ್ಸ್ ಓದ್ಕೊಳ್ಳಿ ಗೊತ್ತಾಯ್ತಾ ಪ್ರಾಪರ್ ಗೈಡೆನ್ಸ್ ಮತ್ತೆ ಅಪ್ಕಮಿಂಗ್ ನ್ಯೂ ಆಸ್ಪಿರೆಂಟ್ಸ್ಗೆ ಕೊಡಬೇಕು ಅಂತ ಏಮ್ ಏನು ಗೊತ್ತಾ ಟು ಫ್ರೀ ಕಾಂಪಿಟೇಟಿವ್ ಗೈಡೆನ್ಸ್ ಫಾರ್ ಎಕನಾಮಿಕಲಿ ಇನ್ಸ್ಟೇಬಲ್ ಆಸ್ಪಿರೆಂಟ್ಸ್ ವುಮೆನ್ಸ್ ರೂರಲ್ ರೂರಲ್ ಪೀಪಲ್ಸ್ ಓಕೆ ಗಿವ್ ಪ್ರಾಪರ್ ವೇ ಆಫ್ ಬ್ಯಾಕ್ ಗ್ರೌಂಡ್ ಆಸ್ಪೆಂಟ್ ರೂರಲ್ ಬ್ಯಾಕ್ ಗ್ರೌಂಡ್ ಆಸ್ಪೆಟ್ಲಲ್ಲಿ ಯಾರ ಮನೇಲಿ ಕೂತ್ಕೊಂಡು ಹೋಗ್ತಿರ್ತಾರೆ ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಮಕ್ಕಳು ಪ್ರಿಪೇರ್ ಆಗ್ತಿರ್ತಾರೆ ಅವ್ರಗೋಸ್ಕರ ಈ ಒಂದು ಪ್ರೋಗ್ರಾಮ್ ಟು ಪ್ರೂವ್ ದ ವಿತೌಟ್ ಕೋಚಿಂಗ್ ಸಕ್ಸಸ್ ಪಾಸಿಬಲ್ ಕಾಂಪ್ಟೇಟಿವ್ ಎಕ್ಸಾಮ್ ಸ್ಪೆಷಲ್ ಇನ್ ಪಿ ಎಸ್ ಎಕ್ಸಾಮ್ ಕೋಚಿಂಗ್ ಹೋದಲ್ಲೇ ನಾವು ಪಾಸ್ ಮಾಡ್ಬೋದು ನಾವು ಒಂದು ಕಾನ್ಫಿಡೆನ್ಸ್ನ ತರಬೇಕು ಅನ್ನೋದು ಹೇಳ್ತಿದ್ದೆ ಹಂಗ ನಾನು ಕೋಚಿಂಗ್ ಹೋಗ್ಬೇಡಿ ಅಂತ ಹೇಳಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಇದು ಬಿಟ್ಟು ಯಾರಿಗೆ ಕೋಚಿಂಗ್ ಹೋಗಿ ದುಡ್ಡು ಕೊಟ್ಟು ಹೋಗಕ್ಕೆ ಆಗಲ್ಲ ಅಂಥರಿದ್ನ ಯೂಸ್ ಮಾಡ್ಕೊಳ್ಳಿ ಕೋಚಿಂಗ್ ಹೋಗೋರು ನಿಮ್ಮ ಇಷ್ಟ ಡೆಫಿನೆಟ್ಲಿ ಹೋಗಿ ನಾನು ಏನು ಅದು ನನ್ನ ಅಭ್ಯಂತರ ಏನಿಲ್ಲ ಟು ಪ್ರಿವೆಂಟ್ ದ ಟು ಅವೈ ದ ಮಿಸ್ಗೈಡ್ ಆಸ್ಪ್ರೆಂಟ್ಸ್ ಇನ್ ಇನ್ ಇನಿಷಿಯಲ್ ಸ್ಟೇಜಸ್ ಹಿಂಗೆ ಸ್ಟಾರ್ಟಿಂಗ್ ಅಲ್ಲಿ ಕೆಲವರು ಮಿಸ್ಗೈಡ್ ಆಗಿಬಿಡ್ತಾರೆ ಈ ಬುಕ್ ಓದಿದ್ರೆ ಪಾಸ್ ಆಗೋದು ಈ ಕೋಚಿಂಗ್ ಓದಿದ್ರೆ ಪಾಸ್ ಆಗೋದು ಈ ಟೆಸ್ಟ್ ಸೀರೀಸ್ ಬರೆದ್ರೆ ಪಾಸ್ ಆಗೋದು ಅದೆಲ್ಲ ಮಿತ್ಸ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ಮತ್ತು ನಾನು ಡೆಫಿನೆಟ್ಲಿ ಇದು ಮಾಡ್ತಾ ಇರೋದು ಮಿತ್ಸುಗಳು ತಲೆ ಕೆಡಿಸ್ಕೋಬೇಡಿ ಅಂದ್ರೆ ಇದೇ ಕೋಚಿಂಗ್ ಹೋಗ್ಬೇಕು ಇದೇ ಗೈಡ್ ಲೈನ್ಸ್ ಹೋಗ್ಬೇಕು ಇದೇ ಇದೆಂತದ್ದು ಬುಕ್ ಓದಬೇಕು ಇದನ್ನು ಬುಕ್ ಓದಿದ್ರೆ ಪಾಸ್ ಆಗಲ್ಲ ಇದರಲ್ಲೇ ಕ್ವಶನ್ ಬರುತ್ತೆ ಈ ಥರದಷ್ಟು ಮಿಸ್ ಮಿಸ್ಗಳು ಇರುತ್ತೆ ಅವರನ್ನು ಆ ಇನ್ಶಿಯಲ್ ಸ್ಟೇಜಲ್ಲೇ ನೀವು ದಾರಿ ತಪ್ಪಸ್ನ ತಪ್ಪಿಸೋಕ್ಕೆ ಈಗ ಆಲ್ರೆಡಿ ತುಂಬ ಜನ ಫೋರ್ ನಾಟ್ ಟು ಫೈವ್ ಫಾರ್ಟಿ ಫೈನಲ್ಲಿ ದಾರಿ ತಪ್ಪಿ ಈಗ ಮತ್ತೆ ಅದನ್ನು ರಿಕವರಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಎಷ್ಟೋ ಜನ ಇನ್ನೂ ರಿಕವರಿ ಆಗಿಲ್ಲ ನನಗೆ ಗೊತ್ತು ಆದರೆ ಅವರಿಗೆ ಅದು ಅವ್ರು ಯಾವಾಗ ಲೈಫಲ್ಲಿ ಆದಮೇಲೆ ಪಾಠ ಕಲಿತಾರೆ ನನಗೆ ಗೊತ್ತು ಹಾಗಾಗಿ ಈ ಇನಿಷಿಯಲ್ ಡಿಗ್ರಿ ಓದ್ತಿರೋ ಹುಡುಗರು ಯಾರು ಸ್ಟಾರ್ಟಿಂಗ್ ಇನ್ನೂ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾ ಇದ್ದೀರಾ ಅವ್ರು ಈಗಲೇ ನೀವೇನು ಮಾಡಬೇಕು ತಪ್ಪು ತಪ್ಪುಗಳನ್ನ ತಿದ್ಕೊಂಡು ನೀವು ಬೇಗ ರೆಡಿ ಆಗಿಬಿಟ್ರೆ प्रिपरेशन ईजी आगते ಫಾರ್ ಗರ್ಲ್ಸ್ ಇಟ್ ಹೋಮ್ ಪ್ರಿಪೇರ್ ಫಾರ್ ಕಂಪಿಟೇಟಿವ್ ಯಾರು ಹುಡುಗಿರೋ ಪಾಪ ಮನೇಲಿ ಕೂತ್ಕೊಂಡು ಹೆಣ್ಮಕ್ಳು ಪ್ರಿಪೇರ್ ಹೇಗೆ ಮಾಡ್ತಾಯಿದ್ರೆ ಅವರಿಗೋಸ್ಕರ ಈ ಮೆಂಟರ್ಶಿಪ್ ಮಾಡೋಣ ಟು ಅವಾಯ್ಡ್ ದ ಮೀನ್ಸ್ ಪ್ರೆಸೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗಬೇಕು ಅದೇ ಶಾರ್ಟ್ ಕಟ್ ಬುಕ್ಸ್ ಓದೋದು ವಾಚಿಂಗ್ ಇನ್ಸ್ಪಿರೇಷನ್ ವೀಡಿಯೋಸ್ಗಳು ನೋಡಿಕೊಂಡು ದೇವರೇ ಹೇಳ್ತೀನಿ ನನ್ನ ಏನಾರು ಇನ್ಪಿರೇಷನ್ ವೀಡಿಯೋ ಅಂದ್ಬಿಟ್ರೆ ದೇವ್ರೇ ಬೈತಿನಿ ಎಲ್ಲರಿಗೂ ನಾನು ಯಾವ ಇನ್ಸ್ಪಿರೇಷನ್ ಅಲ್ಲ ನಾನೇ ಇನ್ಸ್ಪಿರೇಷನ್ ಅಲ್ಲ ಆಗ್ತಿದ್ದೆ ಗೊತ್ತಾಗ್ತಿದ್ಯಾ ನನಗೆ ಇನ್ಸ್ಪಿರೇಷನ್ ಮಾಡುವಷ್ಟು ಸಾಮರ್ಥ್ಯ ಇನ್ನೂ ಬಂದಿಲ್ಲ ಯಾಕಂದರೆ ನಾನು ನನ್ನ ನಾನು ಹೇಗಿಲ್ಲ ಇನ್ಸ್ಪಿರೇಷನ್ ಅಲ್ಲ ಏನೋ ನಾಲ್ಕು ಎಕ್ಸಾಮ್ ಪಾಸ್ ಮಾಡಿದ್ದೀವಿ ಅಷ್ಟೇ ಬಿಟ್ಟರೆ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ಸ್ಟ್ ಆಸ್ಪಿರೆಂಟ್ ಅಲ್ಲ ನಾನು ಈಗ ನಾನು ಬ್ಯಾಕ್ ಇದು ಬ್ಯಾಕ್ ಬೆಂಚಲ್ಲಿ ಓದಿ ಟಾಪರಲ್ಲ ನಾನು ಟಾಪರ್ ಅಲ್ಲ ಬರೀ ಬ್ಯಾಗ್ ಬೆಂಚಲ್ಲಿ ಓದಿ ಏನು ಮೂವತ್ತೆರಡು ಪರ್ಸೆಂಟ್ ತೆಗೆದು ಪಿ ಯು ಸಿನಲ್ಲಿ ಬಂದಿರೋದು ಹಂಗಂದ್ಬಿಟ್ಟು ಇನ್ಸ್ಪಿರೇಷನ್ ಅಂತೂ ನಾನು ಡೆಫಿನೆಟ್ಲಿ ಇನ್ಸ್ಪಿರೇಷನ್ ಮಾಡೋದು ಇಲ್ಲ ನಾನು ಯಾಕೆಂತಂದರೆ ಆ ಇನ್ಸ್ಪಿರೇಷನ್ ಮಾಡಿ ಮಾಡಿ ತುಂಬ ಜನ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಸತ್ಯ ಏನು ಅಂತ ಒಂದೇ ಸಲ ಒಂದೇ ಸತ್ಯ ಬಳಕೆಗೆ ಬಂದುಬಿಡುತ್ತೆ ಸುಳ್ಳು ಹೇಳೋದಂತೂ ಬೇಡ ಇರೋದು ಹೇಳ್ತೀನಪ್ಪ ಗೊತ್ತಾಯ್ತು ಅದಕ್ಕೆ ನಾ ನೀವು ಅದನ್ನ ಇನ್ಸ್ಪಿರೇಷನ್ ಇನ್ಸ್ಪಿರೇಷನ್ ಅದೇನು ಕರೆಯೋಕ್ಕೆ ಹೋಗ್ಬೇಡಿ ನಾನು ಇರೋನು ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಒಂದು ಸುಮ್ಮನೆ ಒಂದು ಯಾವನೋ ಒಬ್ಬ ಗೈಡೆನ್ಸ್ ಕೊಡ್ತಾವನೆ ಆ ಗೈಡೆನ್ಸ್ ಪಾಸ್ ಪಾಸಾಗಿ ಹೋಗಿ ಅಷ್ಟೇ ಗೊತ್ತಾಗ್ತಿದೆ ಇಷ್ಟೇ ನಾನು ಹೇಳೋದು ಯಾರೋ ಒಬ್ಬ ಥರ್ಡ್ ಪಾರ್ಟಿ ಗೈಡೆನ್ಸ್ ಕೊಡ್ತಾ ಇದ್ದಾನೆ ಅದು ಗೈಡೆನ್ಸ್ ತೊಗೊಳ್ಳಿ ಆ ಗೈಡೆನ್ಸ್ ತೊಗೊಂಡು ಪ್ರಾಪರಾಗಿ ಓದಿ ಪಾಸಾಗಿ ಅಷ್ಟೇ ನಾನು ಹೇಳೋದು ಓಕೆದೇನಾ ಆಮೇಲೆ ಲೈಬ್ರರಿಲಿ ಕುತ್ಕೊಂಡು ಓದಬೇಕು ಆಮೇಲೆ ಪ್ರಮೋಷನಲ್ ಟ್ರ್ಯಾಪ್ಸು ಗೊತ್ತಾ ಈ ಈ ಬನ್ನಿ ನಮ್ಮ ಇದು ಒಬ್ಬ ಒನ್ ಟು ಒನ್ ಇದನ್ನು ಕೊಡ್ತೀವಿ ಅದನ್ನು ಕೊಡ್ತೀವಿ ಅದನ್ನು ಮಾಡಿಬಿಡ್ತೀವಿ ಪಾಸ್ ಮಾಡಿಸ್ಬಿಡ್ತೀವಿ ಅನ್ನೋರಿಗೆ ಹಂಗಿದ್ರೆ ಹೋಗಿ ನಿಮ್ಗೆ ಇದ್ರೆ ಹೋಗಿ ನಾನು ಅದಕ್ಕೂ ಹೇಳೋಲ್ಲ ಬಟ್ ಅದು ಅದಿಂದಲೂ ಪಾಸ್ ಆಗ್ಬೋದು ಅನ್ನೋದು ನಾನು ಇಂಪ್ರೂವ್ ಮಾಡೋಕೆ ಹೊರಟಿರೋದು ಗೊತ್ತಾಗ್ತಿದೆಯಾ ಹಾಗಾಗಿ ಇದು ಓನ್ಲಿ ಫಾರ್ ಆನ್ಲೈನ್ ಮೆಂಟರ್ಶಿಪ್ ನಾನು ಯಾರನ್ನೂ ಕೂತ್ಕೊಂಡು ಪಾಠ ಮಾಡಿಸೋದಾಗಲಿ ಇದಾಗ್ಲೇ ಮಾಡಲ್ಲ ಸುಮ್ಮನೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀವಿ ಆ ನಿಮ್ಮ ಇನ್ಸ್ಟ್ರಕ್ಷನ್ಸ್ಗೆ ನೀವು ಫಾಲೋ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನಿಮ್ಮ ಟ್ರ್ಯಾಕಿಗೆ ಬರುತ್ತೆ ನೀವೇ ನೀವೇ ಕಲಿತೀರ ನಾನು ಹೇಳೋದು ನಿಮ್ಮನ್ನೇ ನಿಮ್ಮನ್ನೇ ಡೆವಲಪ್ ಮಾಡಿಬಿಡ್ತೀವಿ ನಾವು ನಿಮ್ಮನ್ನೇ ಡೆವಲಪ್ ಮಾಡೋಣ ಅಂದ್ಕೊಂಡಿದ್ದೀವಿ ಅಂದರೆ ನಿಮ್ ನಿಮಗೆ ಗೊತ್ತಾಗಬೇಕು ಯಾವ್ದು ಸರಿ ಯಾವ ತಪ್ಪು ಅಂತ ನೀವು ಡಿಸಿಷನ್ ಮಾಡೋಕೆ ಮಾಡಬೇಕು ನಾನು ಹೇಳಿದು ಓದಬಾರ್ದು ನೀವು ಅದನ್ನು ಅನಾಲಿಸಿಸ್ ಮಾಡಿ ಸರಿನ ತಪ್ಪು ತಿದ್ಕೋ ಅದನ್ನು ನೋಡಿ ಆಮೇಲೆ ನೀವು ಬರಬೇಕು ಆ ಥರ ಮೆಂಟರ್ಶಿಪ್ ಇದು ಆಮೇಲೆ ಟು ಎಂಪವರ್ ದ ಕಾಂಪಿಟೇಟಿವ್ ಫೀಲ್ಡ್ ಬೆಟರ್ ಫ್ಯೂಚರ್ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದು ಫೇಲಾಗಿ ನಾಲ್ಕು ವರ್ಷ ಕೂತ್ಕೊಂಡು ವಿಜಯನಗರದಲ್ಲಿ ಓದಿ ಧಾರವಾಡದಲ್ಲೆಲ್ಲ ಓದಿ ಸುಮ್ಮನೆ ಸೈಕಲ್ ಹೊಡೆಯೋದು ತಪ್ಪಿಸ್ಬೇಕು ಅನ್ನೋದು ಗೊತ್ತಾಯ್ತು ಸೈಕಲ್ ಹೊಡೀಬಾರ್ದು ಯಾರೂ ಗೊತ್ತಾಯ್ತಾ ಒಂದೇ ಸ್ಥಿತಿ ಬರಬೇಕು ಎಕ್ಸಾಮ್ ಬರೀಬೇಕು ಆ ಎಕ್ಸಾಮ್ನ ಟ್ರಿಕ್ಸ್ ಅರ್ಥ ಮಾಡ್ಕೋಬೇಕು ಪಾಸಾಗಬೇಕು ಹೋಗ್ತಾ ಇರಬೇಕು ಇದು ಇಷ್ಟೇ ಸುಮ್ಮನೆ ಆ ಬುಕ್ ಓದೋದು ಫೇಲ್ ಆಗೋದು ಮತ್ತು ಇನ್ನೊಂದು ಬುಕ್ ಓದೋದು ಫೇಲ್ ಆಗೋದು ಇದೇ ಮಾಡ್ತಾ ಹೋದರೆ ನೀವು ಟೈಮ್ ವೇಸ್ಟ್ ಮಾಡ್ತೀರ ಹಾಗಾಗಿ ಡೆಡಿಕೇಟಿವ್ ಆಗಿ ನೀವು ಡೆಫಿನೆಟ್ಲಿ ಎಕ್ಸಾಮಲ್ಲಿ ಪಾಸ್ ಆಗ್ತೀರ ಆಗುತ್ತೆ ಆ ಒಂದು ಪ್ರಾಪರ್ ಗೈಡೆನ್ಸ್ ಬೇಕಂದ್ರೆ ಪ್ರಾಪರ್ ಗೈಡೆನ್ಸ್ ಟು ಶೋ ವಿತೌಟ್ ಅವರ್ ಓನ್ ಎಫರ್ಟ್ಸ್ ಇದು ವೆರಿ ಇಂಪಾರ್ಟೆಂಟ್ ನಿಮ್ಮ ಓನ್ ಎಫರ್ಟ್ಸ್ ಹಾಕಿದ್ರೆ ನೀವು ಎಲ್ಲೇ ಇರಿ ಮನೇಲೆ ಕುತ್ಕೊಂಡು ಓದಿ ಕೋಚಿಂಗ್ ಹೋಗಿ ಅಥವಾ ಯಾ ಇದೇ ಬುಕ್ ಓದಿ ಅದೇ ಬುಕ್ ಅಂತ ಹೇಳಲ್ಲ ಯಾವ ಬುಕ್ ಓದಿದ್ರು ನೀವು ಪಾಸ್ ಆಗ್ತೀರಿ ನಿಮ್ಮ ಎಫರ್ಟ್ ಇರಬೇಕಷ್ಟೇ ನಿಮ್ಮ ಎಫರ್ಟಿಂದ ನೀವು ಪಿ ಎಸ್ ಐ ಆಗ್ತೀರ ಟು ರಿಡ್ಯೂಸ್ ದ ಫೇಲಿಯರ್ ರೇಟ್ಸ್ ನೀವು ಕಾಂಪಿಟೇಟಿವ್ ಯಾಕಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಓದ್ತೀರ ಪಾಸ್ ಆಗಲ್ಲ ಆ ರೇಟ್ನ ಕಮ್ಮಿ ಒಂದು ದಿವಸ ಎಕ್ಸಾಮ್ ಪರದು ಪಾಸ್ ಆಗಬೇಕು ಏನಕ್ಕೆ ಎರಡು ಮೂರು ವರ್ಷ ತೊಗೊಳ್ತೀರಿ ಅಂತಂದರೆ ಪ್ರಾಪರ್ ಗೈಡೆನ್ಸ್ ಇಲ್ದೇ ಮಿಸ್ಗೈಡ್ ಆಗಿ ನೀವೇನು ಮಾಡ್ತೀರಾ ಇದನ್ನು ಗೈಡೆನ್ಸ್ ದಾರಿ ತಪ್ಪಿ ಎಲ್ಲೆಲ್ಲ ಹೋಗಿ ಮತ್ತೆ ದಾರಿಗೆ ಬಂದು ಹೋಗೋಷ್ಟಿಗೆ ಟೈಮ್ ವೇಸ್ಟ್ ಆಗಿಬಿಟ್ಟಿರುತ್ತೆ ಮತ್ತೆ ಮತ್ತು ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ಸರಿ ಮಾಡ್ಕೊಳ್ಳಲ್ಲ ಈಗ ಫಸ್ಟ್ ಎಕ್ಸಾಪಲ್ ಫೇಲ್ ಆಗಿರುತ್ತೆ ಯಾಕೆ ಫೇಲ್ ಆಯಿತು ಏನು ಫೇಲ್ ಆಯಿತು ಎಲ್ಲಿ ಮಿಸ್ಟೇಕ್ ಆಯಿತು ಅನ್ನೋ ಗೊತ್ತಿಲ್ಲದೇ ಏನು ಮಾಡ್ತೀರಿ ನೀವು ಮತ್ತೆ ಅದೇ ತಪ್ಪುಗಳು ಮಾಡಿ ಫೇಲ್ಗಳು ಹಾಕ್ತೀರಿ ಆ ಥರ ಆ ಥರ ಮಿಸ್ಟೇಕ್ಸ್ಗಳು ಆಗಬಾರ್ದು ಅನ್ನೋ ಅವಾಯ್ಡ್ ಮಾಡೋಕ್ಕೋಸ್ಕರ ಅದಕ್ಕೆ ನಾನು ಡಿಗ್ರಿ ಹೊಸ ಡಿಗ್ರಿ ಡಿಗ್ರಿ ಸ್ಟೂಡೆಂಟ್ಸ್ನ ಆಯ್ಕೆ ಮಾಡ್ಕೊ ಆಯ್ಕೆ ಮಾಡ್ಕೊಂಡಿರೋದು ಅವ್ರು ಅದ್ರಿಗೆ ಹೇಳಿದ್ ಕೇಳ್ತಾರೆ ಅವ್ರು ಹೇಳಿದ್ದು ಫಾಲೋ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಗೊತ್ತಿಲ್ಲ ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದು ಇದು ಡಿಗ್ರಿ ಥರ ಅಂದ್ಕೊಂಡ್ರೆ ಅವರಂತ ಮೂರು ಕೂಡ ಯಾರಲ್ಲ ಡಿಗ್ರಿ ಥರ ಎಕ್ಸಾಮ್ಸ್ ಇರೋಲ್ಲ ಇದು ಕಾಂಪಿಟೇಟಿವ್ ಎಕ್ಸಾಮ್ಸು ಸ್ವಲ್ಪ ಸೀರಿಯಸ್ನೆಸ್ ಇರಬೇಕಾದ್ರೆ ಡಿಸಿಪ್ಲಿನ್ ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಡೆಡಿಕೇಶನ್ ಬೇಕಾಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಇದೆಲ್ಲ ಇತ್ತು ಅಂತಂದರೆ ಡೆಫಿನೆಟ್ಲಿ ನೀವು ಸೆಕ್ಸ್ ಆಗಡೆ ಹೇಳ್ತೀನಿ ಕೆಳಗಡೆ ಇಲ್ಲಿ ಹಾಕಿ ಹಾಕಿದ್ದೀನಿ ನಿಮ್ಮ ಪಿ ಡಿ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಪಿ ಡಿ ಎಫ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಓದಿ ಆತಾಗ್ತಿದೆಯಾ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಇಷ್ಟು ಮೇನ್ ನನ್ನ ಒಂದು ಒಂದು ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಹೇಳಿದೀನಿ ನೀವು ಓದ್ಕೊಳ್ತಿದ್ದೀನಿ ಗೊತ್ತಾಗುತ್ತೆ ಏನು ಆಬ್ಜೆಕ್ಟಿವ್ಸು ಮೇನ್ಸ್ ಏನಿದೆ ಅಂತ ಸಿಂಪಲಾಗಿ ಹಾಕಿದ್ದೀನಿ ಸಿಂಪಲ್ ಇಂಗ್ಲೀಷಲ್ಲಿ ನನಗೂ ಇಂಗ್ಲೀಷ್ ಬರಲ್ಲ ಅದಕ್ಕೆ ಇಂಗ್ಲೀಷ್ ಅಂತ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಾಕಿದ್ದೀನಿ ನನಗೂ ಇಂಗ್ಲೀಷ್ ಬರಲ್ವಲ್ಲ ಸ್ವಲ್ಪ ಕಲ್ತ್ಕೊಂಡು ನಾನು ಇಂಗ್ಲೀಷ್ ಅಂತಂದ್ಬಿಟ್ಟು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ದೀನಿ ಸ್ಪೆಲಿಂಗ್ ಮಿಸ್ಟೇಕ್ ಇದ್ರೆ ಕ್ಷಮಿಸಿ ಓಕೆನಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮೇನು ಗೊತ್ತಾಯ್ತಾ ಇರೆಗ್ಯುಲರ್ ಸ್ಟೂಡೆಂಟ್ಸ್ನ ಡೆಫಿನೆಟ್ಲಿ ನಾವು ಉಳಿಸ್ಕೊಳ್ಳೋಲ್ಲ ಟಾಸ್ಕ್ನ ಕರೆಕ್ಟಾಗಿ ಸಬ್ಮಿಟ್ ಮಾಡಿ ಆನ್ ಟೈಮ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಗ್ರೂಪಿಂದ ಎಕ್ಸಿಟ್ ಓಕೆನಾ ನೆಕ್ಸ್ಟ್ ದೋ ಹು ಫೇರ್ ಸಬ್ಮಿಟಿಂಗ್ ಟಾಸ್ಕ್ ವಿಲ್ ಬಿ ರಿಮೂವ್ ಫ್ರಾಮ ದಿ ಗ್ರೂಪ್ ಎವ್ರಿ ಟಾಸ್ಕ್ ವಿಲ್ ಬಿ ಕಂ ಕಂಪ್ಲೀಟೆಡ್ ಇವನ್ ಆಸ್ ಅಪ್ಲೋಡ್ ನಾವು ಯಾವಾಗ ಕೇಳ್ತೀವಾಗ ಅಪ್ಲೋಡ್ ಮಾಡಬೇಕು ನೀವು ಏನು ಟಾಸ್ಕ್ ಕೊಟ್ಟಿರ್ತೀವಿ ನೆಕ್ಸ್ಟ್ ಅದನ್ನ ಪಿ ಡಿ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಮಾಡಬೇಕು ಟು ಎವ್ರಿ ಡೇ ಟಾಕ್ ಶುಡ್ ಬಿ ಕಂಪ್ಲೀಟೆಡ್ ಕೀಪ್ ಇಟ್ ವಿತ್ ನಿಮ್ಮ ನಿಮ್ಮ ಜೊತೆ ಇರಬೇಕು ನಾವು ಯಾರಕ್ಕೊಂದ್ಸತಿ ಯಾವಾಗ ಬೇಕೋ ನಾನು ಕಾಲ್ ಮಾಡ್ತೀನಿ ಯಾರಿಗಾದ್ರು ನಾನು ಗ್ರೂಪಲ್ಲಿರು ಯಾರಿಗೆ ಬೇಕಾದ್ರೂ ಕಾಲ್ ಮಾಡ್ತೀನಿ ಆ ಕಾಲ್ ಮಾಡಿದಾಗ ವೀಡಿಯೋ ಕಾಲ್ ಮಾಡಿದಾಗ ಆ ವೀಡಿಯೋ ಕಾಲಲ್ಲಿ ತೋರಿಸ್ಬೇಕು ನೀವು ಈ ವಾರದಲ್ಲಿ ಏನು ಮಾಡಿದ್ರ ಈ ತಿಂಗಳಲ್ಲಿ ಏನು ಮಾಡಿದ್ರ ಏನೇನು ಓದಿದರೆ ನಿಮ್ಮ ಟೈಮ್ ಟೈಮಲ್ಲಿ ಏನು ನಿಮ್ಮ ಡಿಸಿಪ್ಲಿನ್ ಲೈಫ್ ಹೆಂಗಿದೆ ಮತ್ತು ನಿಮ್ಮದು ಬುಕ್ ಲಿಸ್ಟ್ ಕೊಡಿ ಬುಕ್ಗಳು ತೋರಿಸಿ ಏನಾದರೂ ಕೆಲವರು ತಗೊಂಡಿರೋದೇ ಇಲ್ಲ ಅವ್ರದ್ದು ಹೋದನ್ನು ಇವ್ರವ್ರದ್ದನ್ನು ಅಂದ್ಕೊಂಡು ಆ ಥರ ಮಾಡೋಂಗಿಲ್ಲ ಮತ್ತು ನಿಮ್ಮ ನಿಮ್ಮದು ಸ್ಟಡಿ ರೂಮ್ ತೋರಿಸಾಗಿರ್ಬೋದು ಸ್ಟಡಿ ರೂಮ್ ಇರಲಿ ಬಿಡಲಿ ಮನೇಲೇ ಕುತ್ಕೊಂಡು ಹಾಕಿ ಮೂಲೆಯಲ್ಲಿ ಕುತ್ಕೊಂಡು ಓದಿ ತೊಂದರೆ ಇಲ್ಲ ಅಂದರೆ ನಿಮ್ಮದು ಒಂದು ಡಿಸಿಪ್ಲಿನ್ ಲೈಫ್ ಹೆಂಗಿದೆ ಅಂತ ನಾನು ಯಾವ ಬೇಕಾದ್ರೂ ಕಾಲ್ ಮಾಡಿ ವಿಚಾರಿಸ್ತೀನಿ ಆಮೇಲೆ ಇನ್ನೊಂದೇನಂತಂದ್ರೆ ನಿಮ್ಮ ಮನೇಲೂ ವಿಚಾರಿಸ್ತೀನಿ ಅನ್ಬೇಕಾದ್ರೆ ಗೊತ್ತಾಯ್ತಾ ಅದು ನಿಮಗೆ ಗೊತ್ತಿರ್ದಾಗ ನಾನು ವಿಚಾರಿಸ್ತೀನಿ ಓಕೆನಾ ಮೇಂಟೈನ್ ಅಂತ ಪರ್ಸ್ನಲ್ ಡೈರಿ ರೈಟ್ ನಿಮ್ಮ ಡೈರಿ ತಗೊಳ್ಳಿ ಆ ಡೈರಿನಲ್ಲಿ ಎಲ್ಲ ಮೇಂಟೈನ್ ಮಾಡಿ ಏನು ಬರುತ್ತೆ ಅಂತ ಇಂಡಿಸಿಪ್ಲಿನ್ ಸ್ಟೂಡೆಂಟ್ಸ್ ವಿಲ್ ಬಿ ಮೂಡ್ ಗ್ರೂಪ್ ವಿಥೌಟ್ ಮರ್ಸಿ ಏನಾದರೂ ಹುಡುಗಿರಿ ಮೆಸೇಜ್ ಮಾಡೋದು ಹುಡುಗಿರು ನಂಬರ್ ತೊಗೊಂಡು ಈ ಥರ ಚಾಟ್ ಮಾಡೋದು ನೀವು ನೀವು ಏನೇನು ಅಸಭ್ಯವಾಗಿ ನಡ್ಕೊಳೋದು ಅದೆಲ್ಲ ಡೆಫಿನೆಟ್ಲಿ ನಾನು ಸಹಿಸಲ್ಲ ಅದನ್ನು ಕೇಸೇ ಮಾಡಿಸ್ತೀನಿ ನಾನು ಡೆಫಿನೆಟ್ಲಿ ಯಾಕೆಂತಂದರೆ ಇದು ಅಡ್ಮಿನ್ ನೀರು ನಾವಿರ್ತೀನಿ ನಾನು ಎಸ್ ಎ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿ ಆ ಗ್ರೂಪ್ನ ಕರೆಕ್ಟಾಗಿ ವೇನಲ್ಲಿ ನಡೆಸ್ಕೊಂಡು ಹೋಗ್ಬೇಕಾಗಿರೋದು ನನ್ನ ಜವಾಬ್ದಾರಿ ಅದಕ್ಕೊಂದು ಇದರ ಈ ವಿಚಾರದಲ್ಲಿ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲವೇ ಇಲ್ಲ ಡೆಫಿನೆಟ್ಲಿ ಅವ್ರನ್ನ ನಾನು ಕಾನೂನು ಕ್ರಮನೇ ಕೈಗೊಳ್ತೀನಿ ಯಾಕೆಂದರೆ ಸಿಕ್ಸ್ಟಿ ಸಿಕ್ಸ್ ಎ ಸಿಕ್ಸ್ಟಿ ಸಿಕ್ಸ್ ಬಿ ಆಫ್ ಐ ಟಿ ಆ್ಯಕ್ಟ್ನ ಓದ್ಕೊಂಡು ಈ ಗ್ರೂಪಿಗೆ ಎಂಟ್ರಿ ಆಗಿ ಅರ್ಥ ಆಗ್ತಿದೆಯಾ ನೆಕ್ಸ್ಟು ಮಂತ್ಲಿ ಒನ್ಸ್ ಡೈರೆಕ್ಟ್ ಎಂಟರ್ಶಿಪ್ ಮಂತ್ಸಿ ಮಂತ್ಲಿ ಒಂದು ಭೇಟಿ ಮಾಡೋಣ ನೋಡೋಣ ಅದು ಹೆಂಗೆ ಅಂತ ಆನ್ಲೈನ್ ಅಥವಾ ಆಫ್ಲೈನಲ್ಲಿ ಅದನ್ನು ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ಹೇಳಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದರೆ ಲೈಕ್ ಮನಿ ದುಡ್ಡು ಕೇಳಬೇಡ್ರಿ ದುಡ್ಡು ಬಿಟ್ಟು ಏನಾದರೂ ನಿಮ್ಮ ಇಂಟರ್ಶಿಪ್ ಸಂಬಂಧಪಟ್ಟಂಗೆ ಸ್ಟಡಿ ಸಂಬಂಧಪಟ್ಟಂಗೆ ಏನು ಬೇಕಾದರೂ ಕೇಳಿ ಅವರ ಟೀಮ್ ಮೈಂಟೇನ್ ಪ್ರೊ ನಿಮ್ಮ ಪ್ರೋಗ್ರೆಸ್ ಡೇನ ಮೈಂಟೇನ್ ಮಾಡೋಕ್ಕೆ ಒಂದು ನೋಡೋಣ ಅವ್ರು ಟೀಮ್ ಮಾಡ್ಕೊಂಡಿದ್ದೀವಿ ಓನ್ಲಿ ವರ್ಕಿಂಗ್ ವುಮೆನ್ ವುಮೆನ್ಗೆ ನಿಮಗೆ ವರ್ಕಿಂಗ್ ವುಮೆನ್ ಇದ್ದರೆ ಅಥವಾ ವರ್ಕಿಂಗ್ ಮೆನ್ ಇದ್ದರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ ಟು ಇದನ್ನು ಮಾಡೋಕೆ ಯಾಕೆಂದ್ರೆ ಅವ್ರಿಗೆ ಸ್ವಲ್ಪ ಕಡಿಮೆ ಟೈಮ್ ಇರೋದ್ರಿಂದ ಅವರು ಪ್ರಿಪೇರ್ ಮಾಡಿಕೊಂಡು ಕಳಿಸ್ಬೋದು ಕಾಲೇಜ್ ಸ್ಟೂಡೆಂಟ್ಸು ಮೇಕ್ ಯುವರ್ ಓನ್ ಟೈಮ್ ಟೇಬಲ್ ಅಕಾರ್ಡಿಂಗ್ ಟು ದಿ ಕಾಲೇಜ್ ಟೈಮ್ ಟೇಬಲ್ ಗೊತ್ತಾಯ್ತಾ ಪ್ಲಾ ಟೈಮ್ ಟೇಬಲ್ ನೀವು ನಿಮ್ಮ ನಿಮ್ಮ ಟೈಮ್ ಪ್ರಕಾರ ಮಾಡ್ಕೊಳ್ಳಿ ಡೈಲಿ ಫಿಸಿಕಲ್ ಟು ಅವರ್ಸ್ ಕಂಪಲ್ಸರಿ ಮಾಡಬೇಕು ವಾರಕ್ಕೊಂದಿನ ರೆಸ್ಟು ಓಕೆನಾ ಈ ಥರದ್ದೊಂದು ತುಂಬ ಗೈಡೆನ್ಸ್ ಇದ್ದಾವೆ ಗೊತ್ತಾಯಿತಾ ಇಫ್ ಹ್ಯಾವ್ ಎನಿ ಮೆಂಟರ್ ಗೈಡಿಂಗ್ ಪ್ಲೀಸ್ ಫಾಲೋ ದೇಮ್ ಅಂದರೆ ಯಾರಾದ್ರೂ ಮೆಂಟರ್ ಇದ್ದರೆ ಅವರು ಫಾಲೋ ಮಾಡಿ ದಯವಿಟ್ಟು ಸಕ್ಸಸ್ ಆಗ್ತಿರೋ ನನ್ನೇ ಫಾಲೋ ಮಾಡ್ಕೊಂಡಿಲ್ಲ ನೆಸಸರಿ ಮೆಸೇಜ್ನ ಅವಾಯ್ಡ್ ಮಾಡಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ನನಗಾಗಲಿ ಪರ್ಸನಲ್ಲಿ ನನಗೆ ಏನು ಮೆಸೇಜ್ ಕಳಿಸ್ಬೇಡಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಯಾವ ವಿಷ್ಯೂ ಬರ್ತ್ಡೇ ವಿಷು ಆಮೇಲೆ ಒಂದು ಗಣಪತಿ ಹಬ್ಬದ ವಿಷಯಸ್ ಆಗಿರ್ಬೋದು ಟೀಚರ್ ಡೇ ವಿಷಸ್ ಆಗಿರ್ಬೋದು ಏನು ಕಳಿಸ್ಬಿಟ್ರಿ ನನಗೆ ಏನಾದರೂ ನಿಮಗೆ ಸಮಸ್ಯೆ ಐತೆ ಸರ್ ನನಗೆ ಈ ಥರ ಪ್ರಾಬ್ಲಮ್ ಇದೆ ನನಗೆ ಏನು ಗೈಡೆನ್ಸ್ ಬೇಕು ಅಷ್ಟು ಮಾತ್ರ ಕಳಿಸಿ ನೋ ಅನ್ನೆಸೆಸರಿ ಮೆಸೇಜಸ್ಸು ಯಾಕೆಂತಂದರೆ ಬೇಡ ಏನಕ್ಕೆ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂತೀನಿ ನನ್ನ ಪ್ರಕಾರ ಓಕೆನಾ ಏಯ್ಟ್ ಟು ಟ್ವೆಲ್ ಅವರ್ಸ್ ನೀವು ಪ್ರಿಪ್ರೇಷನ್ ಬೇಕೇ ಬೇಕು ಅದಕ್ಕೆ ಗೊದಾಯ್ತಾ ಯಾಕೆಂದ್ರೆ ಲೆಂತಿ ಸಿಲೆಬಸ್ ಇರೋದನ್ನ ಅದು ಬೇಕೇ ಬೇಕು ಪಾಸಿಟಿವ್ ಪೀಪ್ ಮೈಂಡ್ಸೆಟ್ ಪೀಪಲ್ ಮಾತ್ರ ಎಕ್ಸಾಮ್ ಪಾಸ್ ಮಾಡಕ್ಕೆ ಅವಶ್ಯಕತೆ ಇದೆ ಅಂತಾರೇ ಕೆ ಎಸ್ ಬಿ ಸೆಲೆಕ್ಷನ್ ಮಾಡೋದು ಕನ್ಸಿಸ್ಟೆನ್ಸಿ ಇವ್ರೇ ಇದೇ ನನ್ನ ಸಿದ್ಧಾಂತ ಏನು ನನ್ನ ಸಿದ್ಧಾಂತ ಅಂತ ಅಂದರೆ ಥಿಯರಿ ನಾನು ಹೇಳ್ದೆ ಏನಕ್ಕೆ ನನ್ನ ಸಿದ್ಧಾಂತ ಅಂತ ಹೆಸರಿಟ್ಟಿದೆ ಅಂದರೆ ಒಂದಷ್ಟು ಥಿಯರಿಗಳಿದೆ ಈಗ ಪೈತಗಾರ ಸ್ಥಿರಾಮ್ ಅಂದರೆ ಯಾವುದೇ ಎರಡು ಯು ಕೆ ಎ ಬಿ ಸಿ ಇವೆರಡು ಆ್ಯಂಗಲ್ಗಳಿಗೆ ಇವರ ಆ್ಯಂಗಲ್ ಸ್ಕ್ವೇರ್ ಮಾಡಿದಾಗ ಈಕ್ವಲ್ ಆಗುತ್ತೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಹೇಳ್ತೀವಲ್ಲ ಇದು ಸಿದ್ಧಾಂತ ನೀವು ಯಾವುದೇ ಆಂಗಲ್ ತಗೊಳ್ಳಿ ಇದು ಪ್ರೂವ್ ಆಗುತ್ತೆ ಹಂಗೆ ಒಂದು ಥಿಯರಿ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಒಂದು ಥಿಯರಿ ಇದೆ ಆ ಥಿಯನ್ನ ಕರೆಕ್ಟಾಗಿ ಫಾಲೋ ಮಾಡ್ಬಿಟ್ಟು ರಿಸಲ್ಟು ಪಕ್ಕ ಬರುತ್ತೆ ನೀವು ಈ ಥಿಯರಿನ ಕರೆಕ್ಟಾಗಿ ಓದ್ಕೊಂಡಿದ್ದಲ್ಲಿ ಅಪ್ಲೈ ಮಾಡಲಿಲ್ಲ ಜೀವನದಲ್ಲಿ ಅಪ್ಲೈ ಮಾಡಲಿಲ್ಲ ಅಂದರೆ ಇದು ಇದು ನನ್ನ ಸಿದ್ಧಾಂತ ಅಂದರೆ ಯಾವುದು ಸಿದ್ಧಾಂತನ ನಾನು ಕೆಳಗಡೆ ತೋರಿಸ್ತೀನಿ ಜಾಯಿನ್ ಅನ್ ಫಾದರ್ ಟಾಸ್ಕ್ ಕಿಟ್ಟಿ ಕಾಂಪಿಟೇಷನ್ ಓನ್ಲಿ ಯಾವುದೋ ಟ್ರಸ್ಟ್ ಆಮೇಲೆ ನಮ್ಗೆ ಇದ್ರೆ ಮಾತ್ರ ಹೋಗಲಿ ಒನ್ ಟು ಒನ್ ಮೆಂಟರ್ಶಿಪ್ಪು ಗೊತ್ತಾಯ್ತು ನಿಮ್ಮ ಸ್ಟೂಡೆಂಟ್ ನಿಮಗೆ ಕಾಲ್ ಮಾಡಿ ನಾನು ವಿಚಾರಿಸ್ತೀನಿ ನೋ ಎಕ್ಸ್ಕ್ಯೂಸಸ್ ನೋ ಮರ್ಸಿ ಕ್ಯಾನ್ ಇಟ್ ಡೋ ನಾಟ್ ಸೀರಿಯಸ್ನೆಸ್ ಇಲ್ಲ ಅಂತಂದರೆ ಡೆಫಿನೆಟ್ಲಿ ರಿಮೂವ್ ಮಾಡದೆ ಗೈಡೆನ್ಸ್ ಸ್ಟಿಲ್ ಸೆಲೆಕ್ಷನ್ ಆಗೋರ್ಗೂ ನಿಮ್ಮ ಗೈಡೆನ್ಸ್ ಇರುತ್ತೆ ಅಪ್ ಟು ನಿಮ್ಮದು ಆರ್ಡರ್ ಕಾಪಿ ಬರೋರ್ಗೂ ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇರ್ತೀವಿ ನೋ ರೀಸನ್ ಇಸ್ ಎಂಟ್ರೆ ನಂಗೆ ಬಡವ ನಂಗೆ ಕನ್ನಡ ಮೀಡಿಯಮು ನನ್ನ ರೂರಲ್ ಬ್ಯಾಕ್ ಗ್ರೌಂಡು ನಂಗೆ ಕನ್ನಡ ಬರಲ್ಲ ನಂಗೆ ಇಂಗ್ಲೀಷ್ ಬರಲ್ಲ ನಾವು ಬಡವರು ನಂಗೆ ಚಿಕ್ಕಪ್ಪ ಇಲ್ಲ ನಂಗೆ ದೊಡ್ಡಪ್ಪ ಇಲ್ಲ ನನಗೆ ಇಷ್ಟು ಸಮಸ್ಯೆ ಅಷ್ಟು ಇವೆಲ್ಲ ನೋ ರೀಸನ್ಸ್ ಸ್ಟಡಿ ಮಾಡಬೇಕು ಅಷ್ಟೇ ಹೆಂಗೆ ಮಾಡ್ತಿರೋ ಹೆಂಗ್ ಬಿಡ್ತಾರೋ ನಿಮಗೆ ಬಿಟ್ಟಿದ್ದು ಗೊತ್ತಾಗ್ತಿದ್ಯಾ ಇದು ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು ನೋಡಿ ಜಾಯ್ನ್ ಆಗಿ ಬಟ್ ಆದರೆ ಇದರಿಂದ ಎಫರ್ಟು ತುಂಬ ಇರುತ್ತೆ ಇಫ್ ಯು ಫಾಲೋ ದ ಪರ್ಸನಲ್ ಕಂಪ್ಯೂಟರ್ಸ್ ಇದು ನಮ್ಮ ಗೈಡೆನ್ಸ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಶಾರ್ಟ್ ಪೇಡಲ್ಲಿ ನೀವು ಸೆಲೆಕ್ಷನ್ ಹಾಕ್ತೀರ ಒಂದೇ ಅಟೆಂಪ್ಟಿಗೆ ಕ್ರಿಯೇಟ್ ಮಾಡ್ತೀರ ಫಸ್ಟ್ ಅಟೆಂಪ್ಟಲ್ಲಿ ಕ್ರಿಯೇಟ್ ಮಾಡ್ತೀರ ಸಿಂಗಲ್ ಮೈಂಡ್ ಸೆಟ್ ಆಪ್ಷನ್ ಪಾಂಟ್ ಇರಬೇಕು ಮತ್ತು ಫ್ಲೆಕ್ಚುಯೇಷನ್ ಇರಬಾರ್ದು ಸುಮ್ಮನೆ ಇಲ್ಲಿ ಹೋಗೋದು ಅಲ್ಲಿ ಹೋಗೋದು ಎಷ್ಟೋ ಜನ ನನ್ನ ಹತ್ರ ಬಂದು ಹೋಗಿದ್ದಾರೆ ಗೊತ್ತಾಗ್ತಿದೆ ಸ್ಟೂಡೆಂಟ್ಸ್ಗಳು ಎಷ್ಟೋ ಜನ ಬಂದು ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಅದ್ರಲ್ಲಿ ನೀವು ಒಬ್ಬರು ಆಗ್ಬೇಡ್ರಿ ಸೆಲೆ ಅಂದ್ರೆ ತುಂಬ ಸೆಲೆಕ್ಷನ್ ಆಗಿರೋರು ಇದ್ದಾರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನನ್ನ ರೂಮೇಟು ಹೆಸ್ರು ಬೇಡ ಅವನು ಬಾರಲ್ಲಿ ಕೆಲಸ ಮಾಡ್ತಾಯಿದ್ದ ಬಾರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಎಫ್ ಡಿ ಎಲ್ಲ ಇದರಲ್ಲಿ ಅವಾಗ ನಾನು ಪಿ ಎಸ್ ಐ ಸೆಲೆಕ್ಷನ್ ಅದೇ ಸೆಲೆಕ್ಷನ್ ಆದಾಗ ನಾನು ಯೂನಿಫಾರ್ಮ್ ಹಾಕೊಂಡು ಹೋಗೋದೆಲ್ಲ ನೋಡ್ದೆ ಅವನು ಅವ್ನು ಒಂದೇ ಮತ್ತೆ ಹೇಳಿದ ಮಗ ನಾನು ಡಿಪಾರ್ಟ್ಮೆಂಟಿಗೆ ಬರುವಾಗ ಓದ್ತೀನಿ ಕಣೋ ಅವ್ನು ಡಿಗ್ರಿ ಒಂದು ಬಿ ಕಾಮಲ್ಲಿ ಒಂದು ಫೇಲ್ ಆಗಿತ್ತು ಮತ್ತೆ ಕಟ್ಕೊಂಡು ಪಾಸ್ ಮಾಡ್ದೆ ಎಕ್ಸಾಮ್ ಬರೆದ ಏಜಿನ ಟ್ವೆಂಟಿ ಸೆವೆನ್ನ ಟ್ವೆಂಟಿ ಸಿಕ್ಸ್ ಆಗಿತ್ತು ಲಾಸ್ಟ್ ಏಜ್ ಇತ್ತು ಒಂದು ಪಿ ಸಿಗೆ ಬರೆದ ಅವನಿಗೆ ಮೂರೇ ತಿಂಗಳಲ್ಲಿ ಗೈಡೆನ್ಸ್ ಮಾಡಿದ್ದು ತ್ರೀ ಮಂತ್ಸಲ್ಲಿ ಗೈಡೆನ್ಸ್ ಮಾಡಿದ್ವಿ ಏನೇನು ಓದಬೇಕು ಏನೇನು ಬಿಡ್ಬೇಕು ಅಷ್ಟೇ ಅವ್ನಿಗೆ ಕೇಳಿದ್ರು ಕರೆಕ್ಟಾಗಿ ಓದ್ದ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆದ ಇವತ್ತು ಅವನು ಪಿ ಸಿ ಆಗಿ ವರ್ಕ್ ಮಾಡ್ತಾ ಇದ್ದಾನೆ ಪಿ ಎಸ್ ಐಗೂ ಟ್ರೈ ಮಾಡ್ತಾ ಇದ್ದಾನೆ ಗೊತ್ತಾಗ್ತಿದೆಯಾ ಹಾಗಾಗಿ ಆ ನಂಬಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ಪಾಸ್ ಮಾಡಿಸ್ಬೋದು ಆದರೆ ನನ್ನ ಅವನಿಗೆ ನನ್ನ ಮೇಲೆ ನಂಬಿಕೆ ಇತ್ತು ಈ ಕಿಟ್ಟಿ ಹೇಳೋದು ಕರೆಕ್ಟಿದೆ ಅವ್ನು ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಆಗ್ತೀವಿ ಅಂತ ಅವನಿಗೆ ನಂಬಿಕೆ ಇತ್ತು ಡೆಫಿನೆಟ್ಲಿ ಫಾಲೋ ಮಾಡಿದ ಸಕ್ಸಸ್ ಆದ ಗೊತ್ತಾಗ್ತಿದೆಯಾ ಹಾಗಾಗಿ ನೀವು ಕರೆಕ್ಟಾಗೆ ಒಂದು ರೆಗ್ಯುಲರಾಗೆ ಫಾಲೋ ಫಾಲೋ ಆಯಿತು ಅಂತಂದರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರ ಅದನ್ನೇ ಹೇಳೋದು ನೋಡಿ ಇದೆಲ್ಲ ಬುಕ್ ಲಿಸ್ಟ್ ಕೊಟ್ಟಿದ್ದೀನಿ ಬುಕ್ ಲಿಸ್ಟ್ ಎಲ್ಲ ನಿಮಗೆ ನೋಡ್ಕೊಳ್ಳಿ ಯಾವ ಬುಕ್ ಓದಬೇಕು ಅಂತ ಇದೆಲ್ಲ ನಾನು ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಯಾವ ಬುಕ್ ಈ ಬುಕ್ಸ್ನೇ ಯಾಕೆ ತೊಗೋಬೇಕು ಅಂತೀನಿ ಇವು ಸ್ಟ್ಯಾಂಡರ್ಡ್ ಬುಕ್ಸು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಇವ್ನ ಓದಿದ್ರೆ ಡೆಫಿನೆಟ್ಲಿ ನಾಲೆಡ್ಜ್ ಬರುತ್ತೆ ಇದೆ ಎಕ್ಸಾಮಲ್ ಬರೋಲ್ಲ ಬುಕ್ ಕ್ವಶನ್ಗಳು ನಾಲೆಡ್ಜ್ ಅಂತೂ ಬರುತ್ತೆ ಈ ನಾಲೆಡ್ಜ್ನ ಗೈಡ್ ಮಾಡಿಕೊಂಡು ಆ ನಾಲೆಡ್ಜ್ನ ಯೂಸ್ ಮಾಡ್ಕೊಂಬಿಟ್ಟು ನೀವು ಎಕ್ಸಾಮಲ್ ಕೇಳೋ ಕ್ವಶನ್ ಪೇ ಕ್ವೆಶನ್ನ ಆನ್ಸರ್ನ ಬರಿಬೋದು ಗೊತ್ತಾಗ್ತಾ ಹಿಂಗಾಗಿ ಇಂಪಾರ್ಟೆಂಟು ಗೊತ್ತಾಗ್ತಿದೆ ಓಲ್ಡ್ ಕ್ವೆಶನ್ ಪೇಪರ್ ವೆರಿ ಇಂಪಾರ್ಟೆಂಟು ರಾ ಕ್ವಶನ್ ಪೇಪರ್ ತೊಗೊಳ್ಳಿ ಡೌನ್ಲೋಡ್ ಫ್ರಮ್ ದಿ ವೆಬ್ಸೈಟ್ ಗೊತ್ತಾಗ್ತಿದೆ ಕೆ ಪಿ ಎಸ್ ಸಿ ಮತ್ತು ಕೆ ಎಸ್ ಪಿ ವೆಬ್ಸೈಟಲ್ಲಿ ಸಿಗಲ್ಲ ಅನ್ಸುತ್ತೆ ಯಾವುದಾದ್ರೂ ಪಿ ಎಸ್ ಸಿ ಎಕ್ಸಾಮ್ಗೆ ರಾ ಕ್ವಶನ್ ಪೇಪರ್ ಅಂದರೆ ಈ ಏನು ಡೈರೆಕ್ಟ್ ಕ್ವಶನ್ ಪೇಪರ್ ಇರುತ್ತೆ ಗೊತ್ತ ಎಕ್ಸಾಮ್ಲ್ ಕೊಡ್ತಾರೆ ಅದೇ ಥರ ಕ್ವೆಶನ್ ಪೇಪರ್ ಇರ್ತಾರೆ ಆ ಥರ ತೊಗೊಳ್ಳಿ ಯಾವ್ದಾರ ಗೈಡ್ ಪೈಡ್ ತಗೋಬೇಡಿ ಸಾಲು ಬೇಡ ನನಗೆ ಸಾಲು ಬೇಕಾಗಿಲ್ಲ ಈ ಥರ ಆ ಕ್ವೆಶನ್ ಪೇಪರ್ ತೊಗೊಳ್ಳಿ ಇಲ್ಲಿ ನಾನು ಹೇಳಿದ್ದೀನಿ ಏನೇನು ಮಾಡಬೇಕು ಅನ್ನೋ ಹೇಳಿದ್ದೀನಿ ಅದು ಫಾಲೋ ಮಾಡಿ ಗೊತ್ತಾಗ್ತಿದೆಯಾ ಮೇನು ನೋಡಿ ಟೈಮ್ ಟೇಬಲ್ ಒಂದು ದಿನದ್ದು ಟೈಮ್ ಟೇಬಲ್ ನಿಮಗೆ ಡೇ ಟೈಮ್ ಟೇಬಲ್ ಇದು ಯಾವ ರೀತಿ ಇರಬೇಕು ನಿಮ್ಮ ಡೇ ಅನ್ನೋದು ಇದು ಟೈಮ್ ಟೇಬಲು ಕರೆಕ್ಟಾಗಿ ಫಾಲೋ ಮಾಡಿ ಡೇ ಟೈಮ್ ಟೇಬಲ್ಲು ಏನು ಎಷ್ಟು ಗಂಟೆ ಫಿಸಿಕಲ್ಲು ಇದರಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಬೇಕಾದ್ರೆ ಇದರಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಸಬ್ಜೆಕ್ಟ್ ಇದೆಯಲ್ಲ ಸಬ್ಜೆಕ್ಟ್ ಆಫ್ ಯುವರ್ ಚಾಯ್ಸ್ ಅಂದರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಹಾಕೊಳ್ಳಿ ಕೆಲವರಿಗೆ ಬೆಳಗ್ಗೆ ಒಂದು ಸಬ್ಜೆಕ್ಟ್ ಓದಬೇಕು ಇಂಟ್ರೆಸ್ಟ್ ಇರುತ್ತೆ ಮಧ್ಯಾಹ್ನ ಒಂದು ಸಬ್ಜೆಕ್ಟ್ ಓದೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಹಾಗೆ ಮಾಡ್ಕೊಳ್ಳಿ ಇದು ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡೋರಿಗೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಇಂಟು ಸೆವೆನ್ ನಾನು ಪಿ ಎಸ್ ಐ ಆಗಿ ಅನ್ನೋರಿಗೆ ಇದರಲ್ಲಿ ಅಕಸ್ಮಾತ್ ಏನಾದ್ರು ವರ್ಕಿಂಗ್ ವುಮೆನ್ಸ್ ಅಥವಾ ವರ್ಕಿಂಗ್ ಪೀಪಲ್ಸ್ ಇದ್ದರೆ ನೀವೇನು ಮಾಡಿ ನಿಮ್ಮ ಬಿ ಟೈಮ್ನ ಪ್ಲ್ಯಾನ್ ಮಾಡ್ಕೊಂಡು ಇದರ ಟೈಮ್ ಟೇಬಲ್ ಪ್ರಪೇರ್ ಮಾಡಿ ಒಂದು ಎಕ್ಸಾಂಪಲ್ ಹಾಕಿದ್ದೇನೆ ಅಷ್ಟೇ ನಿಮಗೆ ಒಂದು ಟೈಮ್ ಟೇಬಲ್ ಪ್ಲ್ಯಾನ್ ಮಾಡ್ಕೊಳಿದ್ದೇನೆ ಅರ್ಥ ಆಗ್ತಿದೆಯಾ ಈ ಥರ ಒಂದು ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ದೇ ಪ್ಲಾ ಟೈಮ್ ಟೇಬಲ್ ಇರಬೇಕು ಪ್ರತಿದಿನ ಟೈಮ್ ಟೇಬಲ್ ಇರಬೇಕು ಆಗ್ತೀನ ನೆಕ್ಸ್ಟು ಈಗ ಏನು ಮಾಡಬೇಕು ಅಂತ ಈಗ ಲೆವೆಂತ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ ಅಂತ ಹೇಳಿದ್ದೀನಿ ಮಂಡಿಂದ ಸ್ಟಾರ್ಟ್ ಮಾಡ್ಕೊಂಡು ಏನೇನು ಓದಬೇಕು ಏನೇನು ಮಾಡಬೇಕು ಅನ್ನೋದು ಇಲ್ಲಿ ಹೇಳ್ತೀನಿ ಆಮೇಲೆ ನಮ್ಮ ನಂಬರ್ ಆಫ್ ರೀಡಿಂಗ್ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಇಲ್ಲಿ ಗೊತ್ತಾಗ್ತಿದೆಯಾ ಗೊತ್ತಾಗ್ತದೆ ಇಲ್ಲಿ ಸೆಪ್ಟೆಂಬರ್ ಟು ನವಂಬರ್ ಏನು ಮಾಡಬೇಕು ಏನೇನು ಓದಬೇಕು ಅದೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅದ್ತಾಗ್ತಿದೆಯಾ ನೆಕ್ಸ್ಟು ಅಕ್ಟೋಬರ್ ಎಸ್ ಎ ಸ್ಟಾರ್ಟ್ ಮಾಡಬೇಕು ಅದನ್ನು ಹೆಂಗೆ ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಎಸ್ ಎ ಹೇಳಿ ಯಾವಾಗ ಸ್ಟಾರ್ಟ್ ಮಾಡಿ ಅಕ್ಟೋಬರಲ್ಲಿ ಫಸ್ಟಿಂದ ಎಸ್ ಎ ಸ್ಟಾರ್ಟ್ ಮಾಡಬೇಕು ಡೈಲಿ ಒಂದು ಎಸ್ ಎ ಡೈಲಿ ಒಂದು ಪ್ರೆಸೇಜ್ ಇಟ್ಟು ರೈಲಿ ಒಂದು ಟ್ರಾನ್ಸ್ಲೇಷನ್ ಮಾಡ್ತಾ ಬರಬೇಕು ನೆಕ್ಸ್ಟು ರೆಫರೆನ್ಸ್ ಬುಕ್ ಯಾವಾಗ ಓದಬೇಕು ಅಪ್ ಟು ಡಿಸೆಂಬರ್ ತರ್ಟಿ ಫಸ್ಟ್ ಒಳಗೆ ನಿಮ್ಮದೆಲ್ಲ ಸಿಲೆಬಸ್ಸು ಮುಗಿದಿರಬೇಕು ಮತ್ತು ಪೇಪರ್ ಟುಗೂ ಸೆಲೆಕ್ಷನ್ ಆಗಿರಬೇಕು ರೆಡಿ ಇರಬೇಕು ಅರ್ಥ ಆಗ್ತಿದೆಯಾ ನೆಕ್ಸ್ಟು ಇದು ಏನೇನು ಅಂಡರ್ಸ್ಟ್ಯಾಂಡ ಕಾನ್ಸೆಪ್ಟ್ ಓದ್ಕೊಳ್ಳಿ ನೀಟಾಗಿ ಬಿಕ್ಸ್ ಬುಕ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಡೋಂಟ್ ಮುಗಿದ ಬಯಾಟ್ ಮಾಡೋಕ್ಕೆ ಯಾವತ್ತೂ ಹೋಗ್ಬಿಡಿ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಯಾವ ರೀತಿ ಪ್ರಜಾವಾಣಿ ಪೇಪರ್ ಓದಬೇಕು ಯಾವ ರೀತಿ ಯೋಜನಾ ಓದಬೇಕು ಯಾವ ರೀತಿ ನೋಟ್ಸ್ ಮಾಡ್ಕೋಬೇಕು ಅನ್ನೋದಕ್ಕೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ ವೀಡಿಯೋ ನೋಡಿ ಪಿ ಎಸ್ ಐ ಪಿ ಎಸ್ ಐ ಇದೆಯಲ್ಲ ಪಿ ಎಸ್ ಐ ಪ್ಲೇ ಲಿಸ್ಟಲ್ಲಿ ನಾನು ಎಲ್ಲ ಹಾಕಿದ್ದೀನಿ ಗೊತ್ತಾಗ್ತಿದ್ಯಾ ಪಿ ಎಸ್ ಐ ಪ್ಲೇ 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 ಲಿಸ್ಟಲ್ಲಿ ಎಲ್ಲ ಇದೆ ಪಿ ಎಸ್ ಐ ಪ್ಲೇ ಲಿಸ್ಟಲ್ಲಿ ಓಪನ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ ಒಂದು ಸತಿ ಎಲ್ಲ ವೀಡಿಯೋಗಳನ್ನ ನೋಡಿ ಮೊದಲು ಯೂಸರ್ ಗೂಗಲ್ ಆನ್ಲೈನ್ ವೆಬ್ಸೈಟ್ಸ್ ಫಾರ್ ನಾಲೆಡ್ಜ್ ಗೇನಿಂಗ್ ಡೋಂಟ್ ಸ್ಕಿಪ್ ಡೈಲಿ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ನ ಓದಲ್ಲೇ ಬಿಡಬೇಡಿ ಟ್ರೈ ಟು ಮೇಕ್ ಕರೆಂಟ್ ಅಫೇರ್ಸ್ ವೈಸ್ಲಿ ರೆಗ್ಯುಲರ್ಲಿ ಫಾಲೋ ದ ರೆಗ್ಯುಲರ್ ಯೂಟ್ಯೂಬ್ ಚಾನಲ್ ಯಾವ್ದಾರು ಒಂದು ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಚೆನ್ನಾಗಿರೋದು ನಿಮ್ಗೆ ಅನಿಸಿದ್ದು ಈಗ ಈಗ ಎಲ್ ಎಕ್ಸಾಂಪಲ್ ಮೆಂಟಲ್ ಲಿಬಿಟಿಗೆ ಈಶ್ವರ್ ಗಿರಿ ಫಾಲೋ ಮಾಡ್ತೀರಾ ಅಥವಾ ಕರೆಂಟ್ ಅಫೇರ್ಸ್ಗೆ ಇನ್ನೊಂದು ಯಾವುದೋ ಫಾಲೋ ಮಾಡ್ತೀರಾ ಒಂದು ಫಾಲೋ ಮಾಡಿ ಯಾರು ಇಲ್ಲ ನನ್ನದೇ ಫಾ ನನ್ನ ಫಾಲೋನವೇ ಮಾಡಿ ಅಂತ ಹೇಳಲ್ಲ ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಅದು ಫಾಲೋ ಮಾಡಿ ಚೆನ್ನಾಗಿರಬೇಕಷ್ಟೇ ಸ್ಟಡಿ ಪ್ಲ್ಯಾನ್ ಫಾರ್ ಏನು ಸ್ಟಡಿ ಮಾಡಬೇಕು ಎಷ್ಟು ಅವರ್ ಓದಬೇಕು ಇದೆಲ್ಲ ನೀವು ಓದ್ರೆ ಹ್ಯಾಂಡ್ ನೋಟ್ಸ್ ವೆರಿ ಇಂಪಾರ್ಟೆಂಟ್ ಹ್ಯಾಂಡ್ ರೈಟರ್ ನೋಟ್ಸ್ ಮಾಡ್ಕೋಬೇಕು ಡೂ ನಾಟ್ ಮೇಲೆ ಶಾರ್ಟ್ ಕಟ್ ಬುಕ್ಸ್ ಮೇಲೆ ಡಿಪೆಂಡ್ ಆಗಬೇಡಿ ಗೊತ್ತಾಗ್ತಿದೆಯಾ ನೆಕ್ಸ್ಟು ಸೋಷಿಯಲ್ ಮೀಡಿಯಾ ಸ್ವಲ್ಪ ಕಮ್ಮಿ ಮಾಡಿ ಯೂಸ್ ಮಾಡಿದ್ರು ಭಾಳ ಬುದ್ಧಿವಂತಿಕೆ ಅಂತ ಯೂಸ್ ಮಾಡಿ ಅಂದರೆ ಯಾವಾಗ ಏನು ನೋಡಬೇಕು ಏನು ಬಿಡಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಇದು ಮೇನ್ ಕೀ ಲರ್ನ್ ಎಬಿಲಿಟಿ ಟಾಪಿಕ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಅಪ್ರೋಚಲ್ಲಿ ಮತ್ತು ಫೌಂಡ್ ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ಸ್ ಈಗ ನೀವು ಡಿಗ್ರಿ ಓದೋರಿಗೆ ಬೇಸಿಕ್ಸ್ ವೆರಿ ಇಂಪಾರ್ಟೆಂಟು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಓದಬೇಕು ನೀವೇನು ಗೊತ್ತಾ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಓದಬೇಕು ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಹೋದ್ರೆ ಎಕ್ಸಾಮ್ಸು ಈಸಿ ಆಗುತ್ತೆ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಯಾವ ರೀತಿ ಸಬ್ಜೆಕ್ಟ್ನ ಬಿಗಿನರ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈಗ ನೀವೆಲ್ಲ ಬೇಸಿಕ್ಸ್ ಬುಕ್ಸ್ನ ಓದಿ ಮುಗಿಸ್ಬಿಟ್ರಿ ಅಪ್ ಟು ಸಿಕ್ಸ್ ಟು ಟ್ವೆಲ್ವ್ ಅವ್ರಿಗೆ ಮುಗಿತು ಅಂತ ಅಂದಾಗ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಹಿಸ್ಟ್ರಿ ತೊಗೊಂಡ್ರಿ ಇನ್ಕ ಕೆ ಎ ಓದೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಅನ್ಕೊಳ್ಳೋಲ್ಲ ಕೆ ಏನೇ ಓದೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಫಸ್ಟ್ ಏನ್ಸ್ ಇಂಟ್ರೆಸ್ಟ್ ಓದಬೇಕು ಆಮೇಲೆ ಮೇಡಿಯೋ ಓದಬೇಕು ಆಮೇಲೆ ಕರ್ನಾಟಕ ಓದಬೇಕು ಆಮೇಲೆ ಮಾಡೋಣ ಓದಬೇಕು ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಇಂಡಿಯನ್ ಪೊಲಿಟಿ ಓದಬೇಕು ಅಷ್ಟೇ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಈ ರೀತಿ ಹಿಂಗೆ ಇರ್ತದೆ ಹಂಗೆ ಓದ್ಕೊಂಡು ಹೋಗಬೇಕು ಜಿಯೋಗ್ರಫಿ ಓದಬೇಕು ಫಸ್ಟ್ ಇದು ಸ್ಟಾರ್ಟ್ ಮಾಡಿ ಸೈನ್ಸ್ ಈ ಥರ ಸ್ಟಾರ್ಟ್ ಮಾಡಿ ಇಂಡಿಯನ್ ಎಕನಾಮಿ ಸೈ ಈ ಥರ ಸ್ಟಾರ್ಟ್ ಮಾಡಿ ಈ ಆರ್ಟ್ ಆ್ಯಂಡ್ ಕಲ್ಚರ್ ಫಸ್ಟ್ ಇಂಡಿಯಾ ಓದಿ ಆಮೇಲೆ ಕರ್ನಾಟಕ ಜಿ ಕೆ ವರ್ಲ್ಡ್ ಕನ್ನಡ ಇಂಡಿಯಾ ಕನ್ನಡ ಜಿ ಕೆ ಸ್ಟಾಟಜಿ ನಮ್ಮ ಟೀಮು ನಿಮಗೋಸ್ಕರ ರೆಡಿ ಇರುತ್ತೆ ಡೆಫಿನೆಟ್ಲಿ ಡೆಸ್ಟಿನೇನ್ ಯುವರ್ ಆ್ಯಂಡ್ ಸೊ ಥಿಂಕ್ ವೈಸ್ಲಿ ಕೆ ಪಿ ಎನ ಗುಲ್ಬರ್ಗಾನ ಅಥವಾ ಮನೇನ ಡಿಸೈಡ್ ಮಾಡ್ಕೊಳ್ಳಿ ಇದು ನಿಮ್ಮ ಕೈಲಿ ಇರುತ್ತೆ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಮೇಯ್ನು ಆಮೇಲೆ ಒಂದು ಕ ಒಂದು ಒಂದು ಕ್ಲಾರಿಫಿಕೇಶನ್ ಮಾಡಿಬಿಡ್ತೀನಿ ದಯವಿಟ್ಟು ಬೇರೆ ಫೋರ್ ಟು ಫೈವ್ ಫಾರ್ಟಿ ಫೈವ್ ಎಕ್ಸಾಮ್ ಗೊತ್ತಿರೋ ಹುಡುಗರಿಗೆ ನಾನು ಗೈಡೆನ್ಸ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಅವರಿಗೆ ಸಪ್ರೇಟ್ ಗ್ರೂಪ್ ಇದೆ ಆ ಗ್ರೂಪಲ್ಲಿ ನಿಮಗೆ ಮೆಂಟರ್ಶಿಪ್ಪು ಡೆಫಿನೆಟ್ಲಿ ಸಿಗುತ್ತೆ ಅದು ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೈನು ಇದು ನಾನು ಫೋಕಸ್ ಮಾಡ್ತಿರೋದು ಡಿಗ್ರಿ ಓದ್ತಿರೋ ಹುಡುಗರಿಗೆ ಅಥವಾ ಫಸ್ಟ್ ಇಯರ್ ಆಗಿರೋ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಯಾರು ಬೇಕಾದ್ರೂ ಜಾಯ್ನ್ ಆಗಿ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ರೆ ಇದನ್ನು ಫಾಲೋ ಮಾಡಲೇಬೇಕು ನೀವು ಫಾಲೋ ಮಾಡಲಿ ಅಂದರೆ ಏನಾರ್ಟಿ ರಿಮೂವ್ ಮಾಡ್ತೀನಿ ಅರ್ಥ ಆಗ್ತಿದೆಯಾ ನೀವು ಹೆಂಗಾರ ಮಾಡ್ಕೊಳ್ಳಿ ನೀವು ಹೆಂಗೆ ಯಾವ ರೀತಿ ಮ್ಯಾನೇಜ್ ಮಾಡ್ಕೊತೀರಿ ನೋಡಿ ನಿಮ್ಮ ಕಾಲೇಜ್ ಟೈಮು ನಿಮ್ಮ ಸ್ಟಡೀಸು ನಿಮ್ಮ ಡಿಗ್ರಿ ಎಕ್ಸಾಮ್ಸ್ಗಳು ಅದನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ಕೊತೀರಾ ನೋಡಿ ಆಮೇಲೆ ಇದನ್ನು ಫಾಲೋ ಮಾಡಿ ನಿಮ್ಮ ಫಾಲೋ ಮಾಡ್ಲೇನೆ ಡೆಫಿನೆಟ್ಲಿ ತೆಗೆದಾಕ್ತೀನಿ ನಾನು ನೀವು ಆಮೇಲೆ ಬೇಕಾದ್ರೆ ನೀವು ಫೈನಲ್ ಇಯರ್ಗೆ ಬಂದಾಗ ಸೇರ್ಕೊಳ್ಳಿ ಹೌದಾ ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ ಮತ್ತೆ ಈಗ ಜಸ್ಟ್ ಪಾಸ್ ಆಗಿರೋ ಈಗ ಪಾಸ್ ಆಗಿರೋ ಸ್ಟೂಡೆಂಟ್ಸ್ಗಳು ಮಾತ್ರ ವೆರಿ ಇಂಪಾರ್ಟೆಂಟ್ ಇದು ಮಾಡ್ಕೊಳ್ಳಿ ಎಲ್ಲ ನನ್ನ ಟೆಲಿಗ್ರಾಮ್ದು ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಕರೆಕ್ಟಾಗಿ ಅದನ್ನು ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ನಂದು ಸೋಷಿಯಲ್ ಮೀಡಿಯಾಗಳು ಕೆಲವೊಂದು ಫೇಕ್ ಇವನ್ ಕ್ರಿಯೇಟ್ ಮಾಡಿರ್ತಾರೆ ಅವು ಯಾವಕ್ಕೂ ಜಾಯ್ನ್ ಆಗಕ್ಕೆ ಹೋಗ್ಬೇಡಿ ನಾನು ಇಲ್ಲಿ ಹಾಕಿರ್ತೀನಿ ನಾನು ಯಾವುದು ನನ್ನ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಎಬೋರ್ಟ್ಗೆ ಹೋಗಿ ಆ ಯೂಟ್ಯೂಬಲ್ಲಿ ಅಬೋರ್ಡಲ್ಲಿ ನಾನು ಎಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ದು ಲಿಂಕ್ ಹಾಕಿದ್ದೀನಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೀದಾ ನಾನು ಇದಕ್ಕೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಯ್ನು ಬೆಲ್ಲೈಕನ್ ಹುಟ್ಟಿ ಯಾರು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈನ್ ಇಂಪಾರ್ಟೆಂಟು ಅರ್ಥ ಆಗ್ತಿದೆಯಾ ಇನ್ನು ಇದ್ರದ್ದು ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ ಕಿಟ್ ಇಸ್ ಕಾಂಪಿಟೇಟಿವ್ ಸಿದ್ಧಾಂತ ಅನ್ನೋ ಟೆಲಿಗ್ರಾಮ್ ಗ್ರೂಪ್ ಎನಿ ಡಿಗ್ರಿ ಸ್ಟೂಡೆಂಟ್ಸ್ ಫೈನ್ ಇಯರ್ ಸ್ಟೆಂಟ್ಸ್ ವಿದೌಟ್ ಯಾವುದೇ ಥರ ಡಿಸ್ಕ್ರಿಮಿನೇಷನ್ ಇಲ್ಲ ಎಲ್ಲರೂ ಬಂದು ಸೇರ್ಕೋಬೋದು ಜಾಯ್ನ್ ಆಗ್ಬೋದು ಯಾರಿಗೆ ಇಷ್ಟ ಆಗುತ್ತೆ ಕಂಟಿನ್ಯೂ ಮಾಡಿ ಇಷ್ಟ ಆಗಿಲ್ಲದರೂ ಎಕ್ಸಿಟ್ ಆಗ್ತಾ ಹೋಗಿ ಎಷ್ಟು ದಿನ ಉಳ್ಕೊತಾರೆ ನೋಡೋಣ ಅದನ್ನು ಅವರಿಗೆ ಗೈಡೆನ್ಸ್ ಮಾಡೋಣ ಒಳ್ಳೆದಾಗಬೇಕು ಅಷ್ಟೇ ಮುಂದಿನ ದಿನಗಳಲ್ಲಿ ಹೆಚ್ಚು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳನ್ನ ನಾನು ಆ ಗ್ರೂಪಲ್ಲಿ ಕೊಡ್ತಾ ಹೋಗ್ತೀನಿ ಮತ್ತು ಯೂಟ್ಯೂಬಲ್ಲಿ ರೆಗ್ಯುಲರಾಗಿ ಎಲ್ಲ ಸ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡ್ತೀನಿ ಮಾಹಿತಿ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಮಾಹಿತಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆಂದರೆ ಡಿಸ್ಲೈಕ್ ಮಾಡೋದ್ರಿಂದಲೂ ನನಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ಸರಿನೋ ಸರಿ ಅಂತ ನಾನು ಮಾಡ್ತಿರ ಸರಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಡೆಫಿನೆಟ್ಲಿ ಮಾಡ್ತಿರೋ ಸರಿ ಇದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಲ್ಪ್ ಆಗಂಗಿದ್ರೆ ಶೇರ್ ಮಾಡಿ ಇಲ್ಲ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಪ್ ಮಾಡ್ತಿರೋದೇ ಸರಿನೋ ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ ಅದನ್ನು ಅನಾಲಿಸ್ ನಾಲ್ಕು ಜನಕ್ಕೆ ರೆಫರ್ ಮಾಡಿ ಅವ್ರಿಗೂ ನಾನು ಹೇಳ್ತೀನಿ ಸರಿ ಅನ್ಸಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಫಾಲೋ ಒಂದಂತೂ ಇನ್ಶೂರೆನ್ಸ್ ಕೊಡ್ತೀನಿ ಈ ಒಂದು ಫೀಲ್ಡಲ್ಲಿ ನನಗೆ ತುಂಬ ಅನುಭವ ಇರೋದ್ರಿಂದ ನಾನು ಒಂದು ಒಂದಷ್ಟು ಜನ ಇವ್ರನ್ನ ಸಕ್ಸಸ್ ಮಾಡಿಸ್ತೀನಿ ಅನ್ನೋ ಒಂದು ನನಗೆ ಕಾನ್ಫಿಡೆಂಟ್ ಇದೆ ಹಾಗಾಗಿ ಆ ನಿರೀಕ್ಷೆ ಇಲ್ಲಿದ್ದೀನಿ ನೋಡೋಣ ಸದ್ಯ ಎಷ್ಟಾಗುತ್ತೆ ಅಷ್ಟು ಜನನು ಸೆಲೆಕ್ಷನ್ ಮಾಡಿಸೋಕ್ಕೆ ಪ್ರಯತ್ನ ಪಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಡೌನ್ಲೋಡ್ ಮಾಡೋದು ಈಸ್ ಕಾಂಪಿಟೇಟಿವ್ ಸಿದ್ಧಾಂತ ಟೆಲಿಗ್ರಾಮ್ ಚಾನಲಲ್ಲಿ ಇದ್ರದ್ದು ಪಿ ಡಿ ಎಫ್ ಇದೆ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಮರಿಬೇಡಿ ಮತ್ತು ಗುರು ಕಮೆಂಟ್ ಬಾಕ್ಸಲ್ಲಿ ಏನಾರು ಇದ್ದರೆ ಹಾಕಿ ಈ ಥರ ಮಾಡಬೇಕು ಈ ಥರ ಡೌಟ್ಸ್ಗಳಿದ್ರೆ ನಿಮ್ದು ಏನಾದ್ರು ಪ್ರಾಬ್ಲಮ್ಸ್ಗಳಿದ್ರೆ ಹಾಕಿ ರಿಗಾರ್ಡಿಂಗ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಾಗ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಹಾಕಿ ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೇದಾಗಲಿ ನಮಸ್ತೆ